ನಿಮ್ಮ ಈ ಜರ್ನಿಯಲ್ಲಿ ಮುಂಗಾರು ಮಳೆ ಸಿನಿಮಾದ ಹಾಡು ಕೂಡ ಹಿಟ್ ಲಿಸ್ಟ್ ಅಲ್ಲಿ ಒಂದೇ ಒಂದು ಸಾರಿಯ ಹಾಡನ್ನ ನೀವೇ ಬರ್ದಿದ್ದು ಮುಂಗಾರು ಮಳೆ ಎಲ್ಲಾ ಹಾಡುಗಳು ಕವಿರಾಜ್ ಅವರೇ ಬರಿಬೇಕು ಅಂತ ಇತ್ತು ಅವಕಾಶ ನಿಮ್ವರ್ಗು ಬಂದಿತ್ತು ಬಟ್ ಮಿಸ್ ಮಾಡಿಕೊಂಡ್ರು ಕವಿರಾಜ್ ಅವರು ಯಾಕೆ ಎಲ್ಲ ಹಾಡುಗಳು ಅನ್ನೋಕ್ಕಿಂತ ಇನ್ನೂ ಬರಿಬೇಕಿತ್ತು ಇನ್ನೂ ಜಾಸ್ತಿ ಬರಿಬೇಕಿತ್ತು ನಾನು ಬರೀಬೇಕಿತ್ತು ಮುಂಗಾರು ಮಳೆ ಒಂದು ಹಾಡು ಬರದ ತಕ್ಷಣ ಒಂದೇ ಒಂದು ಸಾರಿ ಬರ್ದ ಆದ ತಕ್ಷಣ ಮಾಡ್ತಾರೆ ಕವಿಗಳೇ ಒಂದು ಕೆಲಸ ಮಾಡಿ ಸಕಲೇಶ್ ಪ್ರಧಾರ್ ಶೂಟಿಂಗ್ ಇದೆ ಒಂದು ವಾರಕ್ಕೆ ಬಂದ್ಬಿಡಿ ಎಲ್ಲ ಇಲ್ಲಿ ಮುಗಿಸ್ಬಿಡೋಣ ಅಂದರು ಆ ಟೈಮಿಗೆ ನಾನು ಇಲ್ಲಿ ತುಂಬ ಬಿಸಿ ಊರ್ ಬಿಟ್ಟು ಹೋಗೋ ಬೆಂಗಳೂರು ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ ಗುರು ಅವ್ರ ಜೊತೆ ಒಂದಷ್ಟು ಸಿನಿಮಾಗಳು ನಡೀತಾ ಇತ್ತು ಒಂದು ಸಿನಿಮಾಗ ಅಲ್ಲೋ ಕೂತ್ರೆ ಇನ್ನೊಂದು ನಾಲ್ಕು ಸಿನಿಮಾಗಳು ಮಿಸ್ ಆಗೋದಿತ್ತು ನನಗೆ ನನ್ನ ಕ್ಯಾಲ್ಕುಲೇಷನ್ ಇನ್ನು ಆ ಟೈಮಿಗೆ ತಪ್ಪೇನಿರಲಿಲ್ಲ ಅದು ನನ್ನ ಫಸ್ಟ್ ಚಾಯ್ಸ್ ಆಫ್ ಗುರುಕಿರಣ್ ಅವ್ರಿಗೆ ಮಾಡಲೇಬೇಕಿತ್ತು ನಾನು ಆ ಕಾರಣಕ್ಕಾಗಿ ನಾನು ಇಲ್ಲಿ ಉಳ್ಕೊಂಡೆ ಬಹುಶಃ ನಾನು ಅಲ್ಲಿ ಹೋಗಿದ್ರೆ ಇನ್ನೂ ಹೆಚ್ಚಿನ ಸಾಂಗ್ಗಳನ್ನ ಬರೀತಿದ್ದೆ ಅದಾದ ನಂತರ ಆ ಸಾಂಗ್ಗಳೆಲ್ಲ ಜಯಂತ ಕಾಕಿಣಿಯರಿಗೆ ಹೋಯ್ತು ಜಯಂತಿ ಅವರು ಬರಿತೇ ಇರಲಿಲ್ಲ ಅಂತಾನು ಹೇಳ್ತಾ ಇಲ್ಲ ಬಹುಶಃ ಒಂದೆರಡು ಸಾಂಗ್ ನಂದಾಗಿರ್ಬೋದು ನಿಮ್ಗೆ ಇನ್ನೂ ಒಂದು ತುಂಬ ದೊಡ್ಡ ವಿಷಯ ಹೇಳ್ತೀನಿ ಕೇಳಿ ಅದರಲ್ಲಿ ಅದು ಕುಣಿದು ಕುಣಿದು ಬಾರೆ ಹಾಡು ಅದನ್ನ ಮನೋಮೂರ್ತಿ ಅವರು ಮೊದಲು ಕಂಪೋಸ್ ಮಾಡಿದ್ದು ಬೇರೆ ಸಿನಿಮಾಗೆ ಕೊಡ್ಲು ರಾಮಕೃಷ್ಣ ಒಂದು ಸಿನಿಮಾಗೆ ಆಗ ಅದಕ್ಕೆ ನಾನು ಲಿರಿಕ್ ಬರ್ತಿದ್ದೆ ಅದು ಸಿಚುಯೇಷನ್ ಬಂದ್ಬಿಟ್ಟು ಹಳ್ಳಿಯವರೆಲ್ಲ ಸೇರಿ ಒಂದು ಬೋರ್ವೆಲ್ ತೊಡ್ತಾರೆ ಬಾವಿ ತೊಡ್ತಾರೆ ಬರಡು ನೆಲ ಅದು ನೀರಿಗಾಗಿ ಹಾಕಾರ ಇರುತ್ತೆ ಬಾವಿ ತೊಡ್ತಾರೆ ಕೊನೆಯಲ್ಲಿ ನೀರು ಬಂದ್ಬಿಡುತ್ತೆ ಆ ಸಂಭ್ರಮಕ್ಕೊಂದು ಹಾಡು ನಾನು ಆವಾಗ ಬರ್ದಿದ್ದು ಜಲಲ ದಾರೆ ಜಿಗಿದು ಜಿಗಿದು ಬಾರೆ ಧುಮುಕಿ ಶಿವನ ಮುಡಿಯಿಂದ ಧಾವಿಸಿದರೆಯ ಗರ್ಭದೊಳಿಂದ ಗಂಗೆ ಬಂದಳೋ ಹರುಷ ತಂದಳೋ ಬರಡು ನೆಲಕ್ಕೆ ನೀಡಿ ಹಳು ಬದುಕುವ ಭರವಸೆ ಅಂತ ನೀರ್ ಮೇಲೆ ನಾನು ಬರ್ಕೊಂಡು ಬಂದಿದ್ದು ಅದು ಅಲ್ಲಿ ಇರಿಕ್ಕಿತ್ತು ಬಟ್ರಿಗೆ ಕೊಡೋ ಬಟ್ರದ ನೀವೇ ಬರಿಬೋದು ಅಂದಿದ್ರು ಸೊ ನಂಗೆ ಹೋಗಕ್ಕಾಗಿಲ್ಲ ಆ ಟೈಮಿಗೆ ಸೊ ಬಿಟ್ಟಿರೋ ಸಾಂಗ್ಗಳು ಎಷ್ಟೋ ಇದಾವೆ ಈ ಥರ ಮ್ಯೂಸಿಕ್ ಅದೇ ಲಿರಿಕ್ಸ್ ಚೇಂಜ್ ಆಯಿತು ಆಲ್ಮೋಸ್ಟ್ ಅದೇ ಕುಣಿದು ನಾನು ಜಿಗಿದ ಜಲಲ ಜಲಲ ದಾರೆ ಜಿಗಿದು ಜಿಗಿದು ಬಾರೆ ಅಂತ ಬರೆದಿದ್ದೆ ನಾನು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅದನ್ನ ಜಯಂತ್ ಅವ್ರು ಕೇಳಬಾರ್ದ್ರು ಕೇಳಬಾರ್ದು ಅದು ಗೊತ್ತಿಲ್ಲ ನನಗೆ ಓಕೆ ಬಟ್ ಅದಕ್ಕೆ ಫಸ್ಟ್ ಕಂಪೋಸ್ ಆಗಿದ್ದು ಬೇರೆ ಸಿನಿಮಾಗೆ ಓಕೆ ಈ ಥರದ್ದೆಲ್ಲ ಕಥೆಗಳಿದ್ದವು ಇವಾಗ ಫಾರ್ ಎಕ್ಸಾಂಪಲ್ ಇನ್ನೂ ಸ್ವಾರಸ್ಯದ್ದು ಹೇಳಬೇಕು ಅಂದರೆ ಈ ಸಾಂಗು ಅಪ್ಪು ಸರ್ದು ಅದು ಬೊಂಬೆ ಹೇಳ್ತೈತಿ ಮತ್ತೆ ಹೇಳ್ತೈತೆ ಅದು ಒಂದಿನ ಸಂಜೆ ಹರಿಕೃಷ್ಣ ಫೋನ್ ಮಾಡ್ತಾರೆ ಒಂದು ಸಾಂಗಿದೆ ಆಲ್ರೆಡಿ ಡೈರೆಕ್ಟರ್ ಬರೆದು ಬಿಟ್ಟಿದ್ದಾರೆ ಬರೆದ್ಬಿಟ್ಟಿದ್ದಾರೆ ರೆಕಾರ್ಡ್ ಆಗಿಬಿಟ್ಟಿದೆ ಸಾಂಗು ನನಗೇನೋ ಭಯ ಆಗಬೇಕು ಅನಿಸ್ತಿದೆ ಏನಾದರೂ ಮಾಡಿ ಬೆಳಗ್ಗೆ ಒಳಗೆ ನೀವು ಲಿರಿಕ್ಸ್ ಕೊಡಬೇಕು ಅಂತ ಓಕೆ ಯೂಶ್ಯಲಿ ನಾನು ರಾತ್ರಿಯೆಲ್ಲ ವರ್ಕ್ ಮಾಡಲ್ಲ ಸಾಂಗ್ ಕೇಳಿದೆ ಹರಿ ಸರ್ ಏನು ಮಾಡ್ತಾರೆ ಅಂದರೆ ಕೆಲವು ಟೈಮು ಫಸ್ಟ್ ಲೈನ್ಗಳ್ನ ಬರ್ಕೊಂಬಿಡ್ತಾರೆ ಅವರೇ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಇಷ್ಟಿದೆ ಓ ಅದು ಹರಿಕೃಷ್ಣ ಅವರೇ ಬರೆದಿದ್ರು ಅದನ್ನು ಕಾಯಿನ್ ಮಾಡೇ ಹಾಡಿದ್ರು ಅವರು ಓಕೆ ಅದು ಹಳೆದಲ್ವಾ ಇಟ್ಕೊಂಡು ಬರ್ದು ಬಿಟ್ಟಿದ್ರು ಆಮೇಲೆ ತಾನ ನನ್ನ ನಾನಾ ಅಲ್ಲಿಲ್ಲ ಅಲ್ಲಿ ರೀಕು ಕೇಳಿದ ತಕ್ಷಣ ನಂಗೆ ಅನಿಸ್ತು ಸಾಂಗು ಬಿಗ್ ಹಿಟ್ ಅಂತ ಇದು ದೊಡ್ಡ ಆಗುತ್ತೆ ಇದನ್ನು ಬಿಡಬಾರ್ದು ಅನಿಸ್ತು ನನಗೆ ಓಕೆ ನಾನು ರಾತ್ರಿ ಕುತ್ಕೊಂಡು ಬರ್ದೇ ಇದು ತುಂಬ ರೇರು ರಾತ್ರಿ ಕೂತ್ಕೊಂಡು ಬರ್ದೆ ನನಗೇನಂದ್ರೆ ಹರೀಸರ್ ಸಿಚುವೇಷನ್ ಹೇಳಿದ್ರು ಇಲ್ಲಿ ಒಬ್ಬ ಹೀರೋ ದೊಡ್ಡ ಶ್ರೀಮಂತನ ಮಗ ಫಾರಿನ್ ಇರೋನು ಎಲ್ಲರೂ ಕಳ್ಕೊತಾನೆ ನಿರ್ಗತಿಕ ಆಗ್ಬಿಡ್ತಾನೆ ಅನಾಥ ಆಗ್ಬಿಡ್ತಾನೆ ಇಂಡಿಯಾಗೆ ಬಂದು ಒಂದು ಅನಾಥಾಶ್ರಮದಲ್ಲಿ ಇರ್ತಾನೆ ಸೊ ಅಲ್ಲಿನ ಜನರ ಜೊತೆಗೆ ಬರುತ್ತಿರೋ ಈ ಹಾಡು ಅವನ ನೋವು ಮತ್ತು ಈ ಜನರ ಕಷ್ಟ ಎರಡೂ ಬರಬೇಕಿದ್ರಲ್ಲಿ ಅಂತ ಸಿಚುವೇಶನ್ ಹೇಳಿದರು ನಾನು ಅವಾಗ ಕೂತ್ಕೊಂಡು ಬರೆದಿದ್ದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅನ್ನಕ್ಕೆ ಹಸಿದ ಜನಗಳಿಗಿಂತ ಪ್ರೀತಿಗೆ ಹಸಿದ ಮನಗಳೇ ಹೆಚ್ಚು ಭೂಮಿ ಮೇಲೆ ಎಂದೆಂದಿಗೂ ನೊಂದವರೇ ನಿನ್ನ ಬಂಧುಗಳು ಇನ್ನ ನೀ ಪ್ರೀತಿಸು ಅಂತ ಬರೆದು ಅಂದರೆ ನೊಂದವರೇ ನಿನ್ನ ಬಂಧುಗಳು ಇನ್ನ ಅವೆಲ್ಲ ಬಂಧುಗಳನ್ನ ಕಳ್ಕೊಂಡಿದ್ದಾನೆ ಇಲ್ಲಿ ಯಾರು ನೊಂದವರಿದ್ದಾರೆ ಅವ್ರು ನಿನ್ನ ಬಂಧುಗಳು ಅನ್ನಕ್ಕೆ ಹಸಿದ ಜನಗಳಿಗಿಂತ ಪ್ರೀತಿಗೆ ಹಸಿದ ಮನಗಳೇ ಹೆಚ್ಚು ಇಲ್ಲಿರೋರೆಲ್ಲ ಈ ವೃದ್ಧಾಶ್ರಮದಲ್ಲಿ ಇರೋರೆಲ್ಲ ಪ್ರೀತಿ ಅವರು ಅವ್ರು ನೋಡ್ಕೊಳ್ಳೋರಿಲ್ಲ ಅಂತಾರೆ ಆ ಸಿಚುವೇಶನ್ಗೆ ಆಪ್ಟಾಗಿ ನಾನು ಬರೆದೆ ಹರೀಸರು ತುಂಬ ಖುಷಿಪಟ್ಟರು ಯಾರು ಮಾತಾಡಿಸ್ತೀನಿ ಅಂದರು ಅದಾಯಿತು ಆದಮೇಲೆ ಒಂದೆರಡು ಮುಂದೆ ಎರಡು ದಿನ ಆದಮೇಲೆ ಹರೀಸರ್ ಫುಮು ಇಲ್ಲ ಟೀಮೆಲ್ಲ ಡಿಸೈಡ್ ಮಾಡ್ತು ಅದೇ ಇರಲಿ ಅಂತ ಅಂತ ಇದು ರೆಕಾರ್ಡ್ ಆಗಿಲ್ಲ ಓಕೆ ಟೀಮ್ ಬರೆದಿದ್ದು ಕೂಡ ಸಂತೋಷ್ ರಾಮ ಅವರು ಡೈರೆಕ್ಟರ್ ಸೊ ಅದೇ ಸರಿ ಇರುತ್ತೆ ಅಂತ ಮಾಡ್ತು ಇದಾಗಿಲ್ಲ ನನಗೆ ತುಂಬ ಬೇಜಾರಾಯ್ತು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಬರ್ದಿದ್ನಲ್ಲ ಎಂತ ಸಿಚಯೇಷನ್ ಕರೆಕ್ಟ್ ಆಗಿ ಬರ್ದಿದ್ನಲ್ಲ ಅಂತ ನನಗೆ ಆ ಹಾಡ್ ಹೊರಗಡೆ ಕೇಳ್ದಾಗೆಲ್ಲ ನನಗೊಂದು ಬೇಸರ ಇದಿರ್ಬೇಕಿತ್ತು ಲೀರಿಕ್ ನಂದಿರಬೇಕಿತ್ತು ಲಿರಿಕ್ ತಪ್ಪಾಗಿದೆ 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 ಅನ್ಸುತ್ತೆ ನನ್ಗೆ ಕೇಳಿದಾಗೆಲ್ಲ ಅದು ಹಾಡ್ ತುಂಬ ಆಗ್ಬಿಡ್ತು ಎಲ್ಲಿ ಹೋದ್ರು ಕೇಳೋದು ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಆದ್ರೆ ಈಗ ಅನ್ಸುತ್ತೆ ನನಗೆ ಅಪ್ಪು ಕಳ್ಕೊಂಡ್ಮೇಲೆ ನೋಡಿ ನಾನು ಬರ್ದಿದ್ದಲ್ಲ ಲಿರಿಕ್ ಇದೇನೆ ಯಾಕಂದ್ರೆ ಅಪ್ಪುವರ್ ಬಗ್ಗೆ ಬರ್ದಂಗಿದೆ ಈಗ ನನಗೆ ಅವಾಗ ಏನಿತ್ತು ಅಪ್ಪುವ ಬಗ್ಗೆ ಯಾಕೆ ಬರ್ದಿದ್ದಾರೆ ಸಿನಿಮಾ ಸಿಚುವೇಶನ್ ಬಿಟ್ಬಿಟ್ಟಿದಾರಲ್ಲ ಬರ್ದಿದ್ದಾರೆ ಸಿಚುವೇಶನು ಇಂಟರೆಕ್ಟ್ ಆಗಿದೆ ಬಟ್ ಜಾಸ್ತಿ ಅವರು ಸಿನಿಮಾಗಳನ್ನ ಹೆಸರಿಟ್ಕೊಂಡು ಹೊಸ ಬೆಳಕು ರಾಜ್ಕುಮಾರ ಆ ಥರ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ರಾರಾಜಿಸು ರಾಜರತ್ನನು ಹೌದು ಇದೆಲ್ಲ ಅನಿಸ್ತಿತ್ತು ಬಟ್ ಇವತ್ತು ನೋಡಿದ್ರೆ ಸಂತೋಷ ಅಂದ್ರಮ ಏನು ಬರೆದಿದ್ರ ಇದು ಕರೆಕ್ಟ್ ಅದಕ್ಕೆ ನಾನು ಬರೆದಿದ್ದಲ್ಲ ಸೊ ಕೆಲವು ಅರಿವುಗಳ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಲ್ವಾ ಏನೇನೋ ನಡೆದಿದೆ ನೂರಾರು ಕಥೆಗಳಿದ್ದಾವೆ ಅಪ್ಪು ಸರ್ ಅಂದ ತಕ್ಷಣ ನೆನಪಾಗಿದ್ದು ನೀವು ಅವ್ರಿಗೊಂದು ಹತ್ತು ಇಪ್ಪತ್ತು ಹಾಡುಗಳು ಬರ್ದಿದ್ರೆ ಖಂಡಿತ ಬರ್ದಿದ್ದೀನಿ ಜಾಸ್ತಿನೇ ಬರ್ತಿದೀನಿ ಹೆಂಗಿತ್ತು ನಿಮ್ಮ ಅವರ ಒಡನಾಟ ಅಪ್ಪು ಸರ್ ಅದೇ ನಿಮ್ಮ ಹಾಡಲ್ಲಿ ಅವ್ರಿಗೆ ನೀವು ಬರೆದಂತ ಹಾಡಲ್ಲಿ ಅವ್ರು ಬಹಳ ಮೆಚ್ಚಿಕೊಂಡಿದ್ದು ಅವ್ರಿಗೆ ಗುರುವಾರ ಸಂಜೆ ತುಂಬಾ ಇಷ್ಟ ಆಗಿತ್ತು ಗುರುವಾರ ಸಂಜೆ ಮತ್ತೆ ಫಸ್ಟ್ ಗುಬ್ಬಚ್ಚಿ ಗುಡಿನಲ್ಲಿ ಅಂತ ಬರ್ದಿದ್ವಿ ಬಿಂದಾಸರಿ ಗುಬ್ಬಚ್ಚಿ ಅದು ತುಂಬಾ ಇಷ್ಟಪಟ್ಟಿದ್ರು ಅವರು ತುಂಬಾ ಹಾಡು ಬರ್ದಿದ್ದೀನಿ ನಾನು ಅವರಿಗೆ ಇಪ್ಪತ್ತರ ಮೇಲೆ ಇಪ್ಪತ್ತೈದು ಇಪ್ಪತ್ತೈದು ಮೂರು ಸಾಂಗ್ ಬರ್ದಿರ್ಬೋದು ಒಂದು ತುಂಬ ನೆನ್ಬಾರದಂದ್ರೆ ಅವ್ರು ನಾವು ಅವ್ರ ಮನೇಲೇ ಒಂದು ಸಾಂಗ್ ರೆಕಾರ್ಡ್ ಮಾಡಿದ್ವಿ ಮನೆ ಟೆರೆಸ್ ಮೇಲೆ ತಮ್ಮನ್ನು ಇತ್ತಗೋ ಬಂದಿದ್ರು ಈಗ ಅದೆಲ್ಲ ಓಡಾಡುತ್ತೆ ನೀವು ನೋಡಿರ್ಬೋದು ವೀಡಿಯೋ ಅದು ಅರೆ ಅರೆ ಏನಾಯಿತು ಅರೆ 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 ಏನಾಯ್ತು ಅದನ್ನು ಅವ್ರ ಮನೆ ಮೇಲೆ ಹಾಡಿದ್ದು ಅವತ್ತು ಎಷ್ಟು ಚೆನ್ನಾಗಿ ಮನೆ ಫಸ್ಟು ಅವತ್ತು ನಾ ಮನೆಗೆ ಹೋಗಿದ್ದು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಬಿರಿಯಾನಿ ತರಿಸಿದ್ರು ಏ ನಾನು ಸಾಂಗ್ ಮುಗಿತು ಏಯ್ ಹೋಗ್ತೀರಾ ಇರಿ ಅದು ಯಾವುದೋ ಒಳ್ಳೆ ಬಿರಿಯಾನಿ ತರಿಸ್ಬಿಟ್ಟು ಅವರೇ ಏ ತಿನ್ನಿ ತಿನ್ನಿ ಅದು ಎಲ್ಲಿಂದ ಬರುತ್ತೆ ಏ ಸ್ಪೆಷಲ್ ಇದು ಹಂಗೆ ಅಂತ ಅಂದರೆ ಅವತ್ತೇನಾಯಿತು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಮೀಟ್ರ್ ವ್ಯತ್ಯಾಸ ಆಗಿತ್ತು ನಾನೇನೋ ಅಂದ್ಕೊಂಬರ್ದೆ ಅದು ಬೇರೆ ಥರ ಇತ್ತು ಅಲ್ಲಿ ತಮ್ಮನವ್ರು ಹೇಳಿದರು ನನಗೆ ಒಂದೇ ಥರದ್ದು ಪದಗಳು ರಿಪೀಟ್ 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 ಆಗಬೇಕು ಅಂತ ಅಪ್ಪು ಸರ್ ಇದ್ದಾರೆ ಅಪ್ಪು ಸರ್ ಎದುರಿಗೆ ಹೇಳ್ಬಿಟ್ರು ಅದು ಹಾಗಾದ್ರೆ ಇವತ್ತು ಆಗತ್ತಾ ಕ್ಯಾನ್ಸಲ್ಲ ಅಂತಂದ್ರೆ ಅವ್ರು ಇವತ್ತು ಚೇಂಜ್ ಮಾಡಕ್ಕೆ ಟೈಮ್ ಬೇಕಾ ಇಲ್ಲ ಸರ್ ನೀವು ಪಲ್ಲವಿ ಆಡ್ತೀರಿ ನಾನು ಬರಿತೀನಿ ಅಂತ ಶಾ ಅಂದರು ಶಾರ ಅಂದ್ರೆ ಅಲ್ಲ ಹಾಡ್ತಿದ್ರು ನಾನು ಈ ಕಡೆ ಚರಣ ಇದ್ದೆ ಪಲ್ಲವಿ ಓಕೆ ಆಯ್ತು ಅದು ಹಂಗೆ 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 ಬರ್ಕೊಂಡು ಹೋದೆ ಏನು ರೀ ನೀವು ಉದಯ್ ಶಂಕರ್ ಅವರು ಹೀಗೆ ಮಾಡೋರು ಅಂತ ನಾನು ತುಂಬ ಇಂಪ್ರೆಸ್ ಆಗಿ ಮಾತಾಡಿದ್ರು ಅದಾದ್ಮೇಲೆ ನನಗೂ ಅಪ್ಪು ಸರ್ಗೆ ತುಂಬ ಏನು ಹೆಚ್ಚು ಒಡನಾಟ ಇರಲಿಲ್ಲ ಯಾವಾಗಾದ್ರೂ ಸಿಗ್ತಿದ್ವಿ ಫಂಕ್ಷನ್ಲಿ ನಮಸ್ತೆ ಅಂದರೆ ಹಾಯ್ ಅವನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೊರಡೋರು ಇಷ್ಟೇ ಮಾತುಕತೆಗಳು ಜಾಸ್ತಿ ಇದ್ದಿದ್ದು ಆಮೇಲೆ ಏನಾಯ್ತು ಅಂದರೆ ಒಂದು ನಾನು ಒಂದು ಕತೆ ಮಾಡ್ಕೊಂಡಿದ್ದೆ ಅದನ್ನು ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಮಾಡಿಸ್ಬೇಕು ಅಂತ ನನಗೆ ಇಷ್ಟ ಆಯಿತು ಒಂದು ದಿನ ಮಾತಾಡಿದೆ ಅವರಿಗೆ ತುಂಬ ಖುಷಿ ಕತೆ ಕೇಳಿ ತುಂಬ ಇಷ್ಟ ಆಯಿತು ಅವರಿಗೆ ಅವರು ಸಾವಿಗೊಂದು ಒಂದು ಎಂಟು ತಿಂಗಳ ಮೊದಲಿಂದ ಶುರುವಾಗಿದ್ದು ಆ ಕತೆ ಡಿಸ್ಕಷನ್ ನಾವು ಇಲ್ಲ ಅಂದರೆ ಒಂದು ಐದಾರು ಮೀಟಿಂಗ್ ಒನ್ ಟು ಒನ್ ನಾವು ಇಬ್ಬರೇ ಅವರ ಆಫೀಸಲ್ಲಿ ತುಂಬ ಡಿಸ್ಕಸ್ ಮಾಡಿದ್ವಿ ಆವಾಗ ನಾನು ಇದನ್ನು ಹೇಳಿದ್ದೀನಿ ಬಹಳ ಕಡೆ ಅವಾಗ ನನ್ಗೆ ಗೊತ್ತಾಗಿದೆ ಅಪ್ಪು ಅವರು ನೀವು ನೋಡಿದಾಗ ಏನನ್ಸುತ್ತೆ ಅಂದರೆ ಅವರು ಏನೇ ಮಾತಾಡೋ ಒಂದಷ್ಟು ನಗ್ತಾರೆ ಎಸ್ ಆರ್ನು ಅಷ್ಟೇ ತುಂಬ ಮಾತಾಡಿದ್ದು ನಾವೆಲ್ಲೂ ನೋಡಿಲ್ಲ ನಾನೇನು ಅಂದ್ಕೊಂಡಿದ್ದೆ ಇವ್ರೇ ತುಂಬ ತಿಳ್ಕೊಂಡಿಲ್ಲ ಅವರು ಒಳ್ಳೆ ಮನುಷ್ಯ ಅಷ್ಟೇ ತುಂಬ ಓದ್ಕೊಂಡಿಲ್ಲ ತುಂಬ ತಿಳ್ಕೊಂಡಿಲ್ಲ ಆ ವಿಷಯ ಹಂಗಾಗಿ ಇವ್ರು ಜಾಸ್ತಿ ಏನೋ ಅಂತ ನನ್ನ ಭಾವನೆ ಇತ್ತು ಬಟ್ ಯಾವಾಗ ಡಿಸ್ಕಷನಿಗೆ ಕೂತ ಗೊತ್ತಾಯಿತು ತುಂಬ ಜ್ಞಾನ ಇದೆ ಅವರಿಗೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಎಲ್ಲ ವಿದ್ಯಮಾನಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಅವರಿಗೆ ಅವ್ರು ಹೇಳಿ ನಾನು ಒಂದೊಂದು ಕತೆ ಮೇಲೆ ನಾನೇ ಒಂದು ವರ್ಷ ಎರಡು ವರ್ಷ ಗೊತ್ತಿದ್ದ ಕತೆ ಅವ್ರು ಕೊಡೋ ಟ್ವಿಸ್ಟ್ಗಳು ನಾನು ಯೋಚನೆ ಮಾಡಿರಲಿಲ್ಲ ಟಕ್ ಟಕ್ ಅಂದರೆ ನೋಡಿ ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ ಅನ್ನೋರು ಹೌದಲ್ಲ ನಂಗೆ ಹಾಕ್ಕೊಳ್ಳಲಿಲ್ಲ ಅನ್ಸೋದು ನನಗೆ ಅಂದರೆ ಅಷ್ಟು ಈ ಅದಕ್ಕೆ ಈ ಸಿನಿಮಾ ನೋಡಿ ಅದು ಯಾವುದೋ ಭಾಷೆ ಸಿನಿಮಾ ಅದೊಂದು ಸಿನಿಮಾ ಇದೆ ನೋಡಿ ಅದು ನೋಡಿ ಹಿಂಗೆ ನೋಡಿ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಅಂತ ಅದು ನಾನೊಂದು ಕೌಲಿದುರ್ಗ ಕೋಟೆ ನಮ್ಮೂರ ಹತ್ರ ಇರೋದು ಅದು ಇಟ್ಕೊಂಡು ಮಾಡಿದ್ದೆ ಆ ಕೋಟೆ ಅವರಿಗೆ ಭಾಳ ಇಷ್ಟ ಇತ್ತು ಹೌದಾ ಈ ಥರನ ಒಂದು ಸಾರಿ ನೋಡೋಣ ಅದನ್ನು ಈ ಥರ ಇಂಟ್ರೆಸ್ಟ್ ಇತ್ತು ಅವರಿಗೆ ಅಂದರೆ ಅವರು ತನ್ನ ಜ್ಞಾನವನ್ನು ಕೂಡ ನಾವೆಲ್ಲ ಮಾತಾಡೋ ಬಡಬಡೋ ನಮಗೆ ಗೊತ್ತಿರೋದ್ಕಿಂತ ಜಾಸ್ತಿ ತೋರಿಸ್ಕೋತೀವಿ ಅವ್ರಿಗೆ ಗೊತ್ತಿದ್ದನ್ನು ಕೂಡ ತೋರಿಸ್ಕೊಳಕ್ಕೆ ಹೋಗಿಲ್ಲ ಸೊ ನನಗೆ ತುಂಬ ಬೇಜಾರಾಗಿದ್ದು ಅಂದರೆ ಅದೇ ಅವ್ರು ಮೊದಲು ಅವ್ರು ನಮ್ಗೆ ಗೊತ್ತಿರಲಿಲ್ಲ ತೀರಾ ಗೊತ್ತಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಗೊತ್ತಾಗಿ ಅಯ್ಯೋ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಆ್ಯಕ್ಚುಲಿ ಅವರು ತಿಳ್ಕೊಳ್ಳೋಕ್ಕಿಂತ ಒಂದು ತಿಂಗಳು ಮೊದಲು ಫೋನ್ ಮಾಡಿದರು ನೆಕ್ಸ್ಟ್ ಮಾರ್ಚ್ ಟ ಒಂದು ಇನ್ನೊಂದು ಮೀಟಿಂಗ್ ಮಾಡೋಣ ನೆಕ್ಸ್ಟ್ ಅದನ್ನು ಟೇಕ್ ಆಫ್ ಮಾಡ್ಬೋದು ಅಂತ ಹೇಳಿದ್ರು ಅದು ಹಿಂಗೆ ಆಗೋಯ್ತು ಅಪ್ಪು ಸರ್ ಬಗ್ಗೆ ಮಾತು ಶುರು ಮಾಡಿದ್ರೆ ಅದಕ್ಕೆ ಪದಗಳು ಸಮಯ ಎರಡು ಅಂದ್ರೆ ಆ ಟೈಮಿಗೆ ಅವ್ರ ಮ್ಯಾನೇಜರ್ ಕೂಡ ಇರಲಿಲ್ಲ ಫೋನ್ ಮಾಡಿದ್ರೆ ಅವರೇ ರಿಸೀವ್ ಮಾಡಿ ಅಕಸ್ಮಾತ್ ರಿಸೀವ್ ಮಾಡಕ್ ಆಗಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಅವ್ರು ಕಾಲ್ ಕಾಲ್ ಮಾಡೋರು ಮಾಡಿ ಯಾವತ್ತೂ ನಮ್ಮ ಕಾಲ್ ಮಾಡಿದ್ಮೇಲೆ ರೆಸ್ಪಾನ್ಸ್ ಇಲ್ಲದೇ ಇಲ್ಲ ರಿಸೀವ್ ಮಾಡದೆ ಇದ್ದಿದ್ದಿದೆ ಶೂಟಿಂಗ್ ಅಲ್ಲಿ ಇರ್ತಾರೆ ಬಟ್ ಸಂಜೆ ಆಗಲಿ ಯಾಕೆ ನೆಕ್ಸ್ಟ್ ಡೇ ಆಗಲಿ ಸಾರಿ ಕವಿರಾಜ್ ಆಗಲಿಲ್ಲ ತೊಗೊಳಕ್ಕೆ ಅಂತ ಹೇಳಿ ಅವ್ರಿಂದ ಫೋನ್ ಬಂದಿರೋದು ಆ ವಿನಯ ನಾನು ನೋಡಿಲ್ಲ ಯಾರಲ್ಲಿ ನೋಡಿಲ್ಲ ಸೊ ಅವರ ಸಿನಿಮಾಗಳಲ್ಲೂ ನೀವು ಕೊಟ್ಟಿರೋ ಹಾಡುಗಳು ಬಹುತೇಕ ಎಲ್ಲವೂ ಹಿಟ್ ಹಾಡುಗಳೇ ಬಂದಿರೋ ಹಿಟ್ಗಳು ಹೌದು ಆ್ಯಂಡ್ ಸಿನಿಮಾ ಜರ್ನಿ ಅಂತ ಮಾತಾಡುವಾಗ ನೀವು ಯೂಶಲಿ ಸಾಂಗ್ ಬರೆಯುವಾಗ ಒಂದು ಗೆಸ್ ಇರುತ್ತೆ ನಿಮಗೆ ಈ ಹಾಡು

ಅಂದರೆ ಆ ಟೈಮಿಗೆ ಬರ್ದ್ವಿ ಏನು ತುಂಬ ದೊಡ್ಡ ಇಲ್ಲ ಅಂದಿದ್ರೆ ಅದು ಏನೋ ಆಗಿಬಿಡುತ್ತೆ ಎಲ್ಲೆಲ್ಲೋ ತಲು ಬಿಡುತ್ತೆ ಫಾರ್ ಎಕ್ಸಾಂಪಲ್ ಗೌರಮ್ಮ ಹಾಂ ಫಾರ್ ಗೌರಮ್ಮ ಅದು ತುಂಬ ದೊಡ್ಡ ಮ್ಯಾಜಿಕ್ ಮಿರಾಕಲ್ಲು ಗೌರಮ್ಮ ಏನಾಯಿತು ಅಂದರೆ ಈ ಕಾನಿಷ್ಕಾ ಹೋಟೆಲಲ್ಲಿ ಆ ಟೈಮ್ಗೆ ಕಂಪೋಸಿಂಗು ಎಸ್ ಎ ರಾಜ್ಕುಮಾರ್ ಮ್ಯೂಸಿಕ್ಕು ನಾನು ಇನ್ನು ಹೊಸಬಾ ತೀರಾ ಜಾಸ್ತಿ ಏನು ಬ ಕುಟುಂಬ ಬರೆದಿದ್ದೆ ಆ ಟೈಮ್ಗೆ ಕುಟುಂಬ ಗೋಕರ್ ಬರೆದಿದ್ದೆ ಹಾಗಾಗಿ ನನ್ನೇ ಕರೆಸಿದ್ರು ನಾನು ಕೂತಿದ್ದೆ ಏನಾಗಿತ್ತು ಅಂದರೆ ಡಮ್ಮಿಲಿ ಇರೋಕ್ ಬ ಎಸ್ ಎ ರಾಜ್ಕುಮಾರ್ ಅವ್ರಿಗೆ ಏನಂದರೆ ಕೆಲವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು ಅವರಿಗೆ ಟ್ಯೂನ್ ಕೊಡಬೇಕಾದ್ರೆ ಒಂದು ಡಮ್ಮಿಲಿ ಬೇಕು ಅದನ್ನು ಹಾಡ್ಬಿಡ್ತಾರೆ ಆಮೇಲೆ ಕೂತ್ಕೊಂಡು ಚೇಂಜ್ ಮಾಡ್ತೀವಿ ನಮ್ಗೆ ಏನು ಬೇಕೋ ಅಲ್ಲಿ ಚೇಂಜ್ ಮಾಡ್ತೀವಿ ಆ್ಯಂಡ್ ಟ್ಯೂನ್ ಕೊಡೋಕೆ ಕೂತ್ಕೊಂಡಾಗ ನಾನು ಒಂದಷ್ಟು ಡಮ್ಮಿ ಇರಿ ಬರ್ದೆ ಅವ್ರು ಏನು ಹೇಳ್ತಾರೋ ಅದನ್ನ ಡಮ್ಮಿಲಿ ಇರಿಕಂದ್ರೆ ಏನು ತೀರಾ ಎಲ್ಲ ಅರ್ಥ ಸರಿಯಾಗಬೇಕು ಅಂತಿಲ್ಲ ಬಟ್ ಹಾಡೋಕ್ಕೆ ಪದಗಳಿರಬೇಕು ಏನೇನೋ ಬರ್ಕೊಂಡ್ರು ನಡೆಯುತ್ತೆ ಬಟ್ ನಾವು ಡಮ್ಮಿ ಡಮ್ಮಿಲಿಕ್ಕೂ ಒಂದು ಲೆವೆಲಿಗೆ ಬರಿತೀವಿ ಸುಮ್ಮನೆ ಅದನ್ನು ತೀರಾ ಏನು ಅರ್ಥ ಇಲ್ದಂಗೆ ಬರೆಯಲ್ಲ ಬಟ್ ಆದಷ್ಟು ಅವರು ಆ ಟ್ಯೂನ್ಗಳ ಧ್ವನಿಸ್ ನೋಡ್ ಬರ್ದೇ ಘಮ ಗಮಿಸೋ ಘಮನೇನು ಜಗಿಸೋ ಸಿರಿನೇನು ಈ ಥರ ಎಲ್ಲ ಬರೆದಿದ್ದೆ ಅಷ್ಟು ಹಾಡುಗಳೂ ಡಮ್ಮಿಲೀರಿಗೆ ಬರೆದಾದ್ಮೇಲೆ ನನಗೆ ನನ್ನ ನನ್ನ ಪ್ರಕಾರ ಏನು ಇನ್ನೊಂದು ವರ್ಷ ಇನ್ನೊಂದು ವರ್ಷ ಕೂತ್ಕೊಳ್ಳೇಬೇಕು ಅಲ್ಲಿ ಎಲ್ಲದನ್ನು ಬೆಟರ್ ಮಾಡೋಣ ಹಾಡು ಅಂತ ಸೊ ಲಿರಿಕ್ ಹಾಡಿ ಒಂದು ಕೊಟ್ಟರು ಅವರು ಕೊಟ್ಬಿಟ್ಟು ಅವ್ರು ಹೋಗ್ಬಿಟ್ರು ಇಲ್ಲಿ ನಾನು ನಮ್ಮ ಡೈರೆಕ್ಟ್ ರಿಫರ್ ಮಾಡಿ ಸರ್ ಅದು ಚೇಂಜ್ ಮಾಡಿದ್ದೀನಿಕ್ಕೆ ಅಂದರೆ ಯಾರು ಹೇಳಿದ್ರು ಬೇಡ ಚೇಂಜ್ ಮಾಡೋದು ಅಂತ ಪ್ರೊಡ್ಯೂಸರ್ ಕೇಳ ಇಲ್ಲ ಏನೋ ಮುಟ್ಬೇಡಿ ನೀವೆಲ್ಲ ಸರಿಯಾಗಿದೆ ಸಾರ್ ಕೆಲವು ಲೈನ್ಗಳು ಕನೆಕ್ಟ್ ಆಗ್ತಿಲ್ಲ ಸರ್ ನೆಕ್ಸ್ಟ್ ಲೈನ್ ಜಂಪ್ ಆಗುತ್ತೆ ಫೀಲು ಫ್ಲೋ ಬೇಕು ಏನೂ ಜಂಪ್ ಆಗಲ್ಲ ಏನೂ ಇಲ್ಲ ಎಲ್ಲ ಕನೆಕ್ಟ್ ಆಗ್ತಿದೆ ಸುಮ್ಮನಿದ್ದು ಬಿಡಿ ಎಷ್ಟೇ ಎಷ್ಟು ಹೇಳಿ ಪೇಮೆಂಟ್ ನಿಮ್ಮದು ಅನ್ನೋ ಥರ ನೀವು ಏನೂ ಮುಟ್ಟೋದು ಬೇಡ ಇದನ್ನ ಅಂತ ಅಂದರೆ ಇವರು ಹಿಂಗೆ ಕೊಟ್ಟಿದ್ದು ನಾನು ಹಂಗೆ ಬರ್ದಿದ್ದು ಅಷ್ಟೇ ಅದು ಟೈಮು ಓಕೆ ಗ್ಯಾಪೇ ಇಲ್ಲ ಅಲ್ಲಿ ನಮ್ಗೆ ಅವಾಗ ಏನು ಭಯನೂ ಇರಲ್ಲ ಇದೇನು ಫೈನಲ್ ಇರಿಕ್ ಅಲ್ಲ ಅಲ್ವಾ ಏನೋ ಒಂದ್ ಕೊಟ್ಬಿಡೋದಷ್ಟೇ ಅಂತ ಈಗ ಇದ್ರ ಮ್ಯಾಚ್ ಆಡ್ತಾರಲ್ಲ ಈಗ ಫ್ರೆಂಡ್ಲಿ ಮ್ಯಾಚ್ ಆ ಆತರ ಬಟ್ ಯಾವುದು ಚೇಂಜ್ ಮಾಡಕ್ ಬಿಟ್ಲಿಲ್ಲ ಇಡೀ ಟೀಮು ಎಂದ್ರ ಅವ್ರಿಗೆ ಸರ್ ಸರ್ಕೆಲ್ಲ ಚೇಂಜ್ ಮಾಡುವ ಏನ್ರಿ ಚೆನ್ನಾಗಿದೆ ಯಾಕೆ ಚೇಂಜ್ ಬಿಡ್ರಿ ಅಂದ್ರು ಅದ್ರಲ್ಲಿ ಎಲ್ಲ ಹಾಡುಗಳು ಎಲ್ಲಾ ಹಾಡುಗಳು ಇಟ್ಟಾಯ್ತು ಇವತ್ತು ಆಕಾಶಕ್ಕೆ ಚಪ್ಪರಾಕಿ ಬಾ ಬಾನಿಂದ ಕೊಲ್ತಾಳಲ್ಲಪ್ಪ ಸೊ ಎಲ್ಲಾ ಇಟ್ಟು ಒಂದ್ಗಿಂತ ಒಂದು ಹಿಟ್ಟು ಅದೇ ನಾವು ಏನೋ ಅಂದ್ಕೊಂಡು ಬರ್ದಿರ್ತೀವಿ ಎಲ್ಲ ಎಫರ್ಟ್ ಹಾಕಿರ್ತೀವಿ ಗಟ್ಟಲೆ ತಲೆ ಕರ್ಕೊಂಡು ಬರ್ದಿರ್ತೀವಿ ಅವೇನೂ ಆಗಲ್ಲ ಈ ಥರ ಸುಮ್ಮನೆ ಏನೋ ಬರೆದು ದೊಡ್ಡ ಇಟ್ಟು ಆಗ್ಬಿಡ್ತವೆ ಕವಿರಾಜ್ ಅವ್ರು ಬರೆದಿರುವಂಥ ಫಾಸ್ಟೆಸ್ಟ್ ಸಾಂಗ್ ಹಿಂಗೆ ಬರ್ತಿರೋದು ಅದು ಮೋಸ್ಟ್ಲಿ ನನ್ನ ಭಾರತ ಸಿನಿಮಾದ್ದು ಈ ಪ್ರೀತಿ ಒಂಥರ ಅದು ಇಲ್ಲೇ ಈ ಹತ್ರದಲ್ಲೇ ಸಾಮ್ರಾಟ್ ಹೋಟಲ್ ಇದೆಯಲ್ಲ ಈ ಶ್ರಪ್ಪಂ ಅಲ್ಲಿ ಕಂಪೋಸಿಂಗ್ ನಡೀತಾ ಇತ್ತು ನಾನಿನ್ನೂ ಹೊಸಬಾ ಹಿಂಗೆ ಬಂದು ಕೂತಿದ್ದೆ ಅಲ್ಲಿ ಕಂಪೋಸಿಂಗ್ ಮಾಡಿದ್ರು ಗುರು ಏ ಇದ್ಕೇನೋ ಒಂದು ಹೇಳೋ ಅಂದರು ತನ ಅಂದರು ನಾನು ಈ ಪ್ರೀತಿ ಒಂಥರ ಕಛಗಳಿದ್ದು ಫಸ್ಟ್ ಟೈಮ್ ಗುರುಕಿರೋ ನನ್ನ ಹಿಂಗೆ ನೋಡಿದ್ರು ಓಯ್ ಏನೋ ಇಷ್ಟು ಫಾಸ್ಟು ಅಂದರು ಆಮೇಲೆ ಮತ್ತೊಂದು ತನ ನನ ನನ ನ ಅಂದರು ಸೂರ್ಯಸಾಗಲಿ ಚಳಿ ಚಳಿ ಅಂದೆ ನಾನು ಇದೇ ಸ್ಪೀಡಲ್ಲಾಯ್ತು ಡಿ ಡಿ ಸಾಂಗು ತನಾನ ತನನಾ ಅಂದರು ಇದೇನಿತು ಕಾಣೇನು ಅಂದೆ ನಾನು ಹಿಂಗೆ ಹಿಂಗೆ ಹೋಯ್ತು ಸಾಂಗು ಆಮೇಲೆ ಚರಣ ಕೂಡ ಅಷ್ಟೇ ನಾ ನಾ ಅಂದರೆ ನಾವು ಓ ಬೆಳ್ಳಿ ಮೋಡ ಅಂತ ಏನೋ ನೀನು ಅಂದರು ಫಸ್ಟ್ ಟೈಮ್ ಅವರು ಹಿಂಗೂ ಬರಿಬೋದಾ ಅಂತ ಶಾಕ್ ಆಗಿ ಅಂದರೆ ನನ್ನ ಬಗ್ಗೆ ಇಲ್ಲ ಪರವಾಗಿ ಏನೋ ಇದನು ಅನ್ಸಿದ್ದ ಅಲ್ಲಿ ಅವರೇ ಹೇಳ್ತಿರ್ತಾರೆ ಹಾನೇ ಶಾಕ್ ಆಗ್ಬಿಟ್ಟೆ ಅದು ಏನು ಹಿಂಗೆ ಕೊಡ್ತಿದ್ದೆ ನೀನು ಅಂತ ಅಂದರೆ ಎಲ್ಲ ಹಂಗೆ ಒಂದು ಬೆಳೆಸ್ಕೊಂಡು ಹೋಯ್ತು ಸಿನಿಮಾ ನಾನು ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದು ಮೈನಾ ಸಾಂಗ ಮೈನ ಇಲ್ಲ ಹೆಚ್ಚು ಥರಗಳು ಬಾನಿಂದ ಬಾಚಿಂದರ್ ಆ ಟೈಮಿಗೆ ಓಕೆ ಅದಕ್ಕೆ ಗುರುಕಿರಣ್ ಅಂದರೆ ನಿಮಗೆ ಅದು ಏನಿರುತ್ತೋ ಅದೇ ಬೇ ಒಂದು ಚೂರು ಬಿಟ್ಕೊಡಲ್ಲ ಅವರು ಸಾಂಗ್ ಬರೆಯೋದು ತುಂಬ ದೊಡ್ಡ ಕಲೆ ಆ್ಯಕ್ಚುಲಿ ಸುಮ್ಮ ಹೊರಗಡೆ ಅಂದ್ಕೊಂಡಿದ್ದಾರೆ ಏನು ಈಸಿ ಸಾಂಗ್ ಬಿಡ್ತಾರೆ ಅಂತ ಹಂಗಲ್ಲ ಅಲ್ಲಿ ನಾವು ಬರೆಯೋ ಒಂದೊಂದು ಅಕ್ಷರ ಪದ ಅಲ್ಲ ಅಕ್ಷರ ಅಳತೆಗೆ ಬರೀಬೇಕು ಎಲ್ಲಿ ದೀರ್ಘ ಇರುತ್ತೋ ಅಲ್ಲಿ ದೀರ್ಘನೇ ಬರೀಬೇಕು ಎಲ್ಲಿ ಹ್ರಸ್ವ ಇರುತ್ತೋ ಅಲ್ಲಿ ಹಸ್ವನೇ ಬರೀಬೇಕು ಮಾತ್ರೆ ಹಾಕ್ಕೊಂಡು ಬರೀಬೇಕು ಐದು ಮಾತ್ರೆಗಳಿದ್ರೆ ಐದು ಮಾತ್ರೆನೇ ಆಗಿರೋ ಪದಗಳು ಛಂದಸ್ಸು ಮಾತ್ರೆ ಅಂದರೆ ಗೊತ್ತಲ್ವಾ ಅದು ಲಘು ಗುರು ಹಂಗೆ ಬರೀಬೇಕು ಮ್ಯೂ ಅದು ಗುರುಕಿರಣ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಒಂದು ಚೂರು ಕಾಂಪ್ರಮೈಸ್ ಆಗೋಲ್ಲ ಅವರು ಹಂಗೆ ಬೇಕು ನೀವು ಬದ್ ಭಗವದ್ಗೀತೆಯ ಸಾಲುಗಳನ್ನೇ ಹಂಗೆ ಇಟ್ಟರು ಇಲ್ಲ ಇದು ಮೀಟ್ರ್ ಬರ್ತಿಲ್ಲ ರಿಜೆಕ್ಟ್ ಅದು ಅಷ್ಟು ಬೇಕು ಅವ್ರು ಅವ್ರು ಹೇಳಿದರು ನನ್ನ ನ ನ ಬಾನಿಂದ ಬ ಚಂದೀರ ಅಲ್ಲಿ ಬಾನಿಂದ ಬ ಇನ್ ಇಂದ ಬೇಕಿಲ್ಲಿ ಅಂದ ಚಂದಿ ಬೇಕು ಮತ್ತು ಮೊದಲನೇ ಅಕ್ಷರ ಐದನೇ ಅಕ್ಷರ ಒಂದೇ ಆಗಿರ್ಬೇಕು ಬಾನಿಂದ ಬಾ ನಾಲ್ಕನೇ ಅಕ್ಷರ ಬಾನಿಂದ ಬಾ ತಾನ ನ ತಾನ ಅಲ್ಲೇ ಅದೇ ಆಗಿರ್ಬೇಕು ಅನ್ನೋರು ಮತ್ತು ಸೌಂಡಿಂಗ್ ಅವ್ನು ಟಂಗ್ ಟಂಗ್ ಇದೆಯಲ್ಲ ಬಾನಿಂದ ಬಾ ಚಂದಿ ಆ ಟಂಗ್ 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 ಸೌಂಡೇ ಬೇಕು ಅನ್ನೋರು ಟ್ಯೂನ್ ಹಂಗೆ ತಂದನ್ನ ತಂದ ಮಾಡ್ಕೊಂಡಿದ್ರು ಅಂದ ಅಂದ ಅದೇ ಬೇಕು ಕಣೋ ಅನ್ನೋರವ್ರು ಅದು ಎಷ್ಟಾದರೂ ಸಿಗ್ತಿರಲಿಲ್ಲ ನನಗೆ ಏನ್ ಕೂಡ ಇಲ್ಲ ಇಲ್ಲಿ ಈ ಫಸ್ಟ್ ಅಕ್ಷರ ಯಾವ್ದು ಬರುತ್ತೋ ನಾಲ್ಕನೇ ಅಕ್ಷರ ಅದೇ ಬರಬೇಕು ಮತ್ತೆ ಈ ಅಕ್ಷರಗಳು ನಿಂದ ಚಂದ ಹಂಗೆ ಆಗಬೇಕು ಅಂತ ಓ ಸಾಕೋ ಒಂದ್ ಮೂಮೆಂಟ್ ಅಲ್ಲಿ ಮೂಮೆಂಟಲ್ಲಿ ಕಟ್ಲೆ ಆಯಿತು ಗುರುಜಿ ಒಂದು ಕೆಲಸ ಮಾಡಿದ್ ಯಾರು ಬೇರೆ ಕೊಟ್ಬಿಟ್ಟು ಗುರುಜಿ ನನಗೆ ಯಾರು ಬೇರೆ ಕೊಡಿ ಅನ್ನೋ ತರ ಆಗ್ಬಿಡ್ತು ಇಲ್ಲ ಮಾಡು ಮಾಡುವ ಅದು ಕಥೆನೂ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಆಮೇಲೆ ನಾನು ಅವಾಗ ನಮ್ಮ ಯಲಹಂಕ ನಮ್ಮ ಚಿಕ್ಕಪ್ಪ ವಾಸುದೇವ್ ಅಂತ ಅವ್ರ ಮನೇಲಿ ಅಲ್ಲಿ ಸೆಕೆಗಾಲದಲ್ಲಿ ಟೆರೆಸ್ ಮಲಗೋದಲ್ಲ ಆ್ಯಕ್ಚುಲಿ ಓಕೆ ಒಳಗಡೆ ತುಂಬ ಸೆಕೆ ಇರ್ತಿದೆ ಡೇರೆಸ್ಮನ್ ಬರ್ಗೆ ಇದೇ ಸಾಂಗ್ ತಲೆಯಲ್ಲಿ ಓಡ್ತಾ ಇತ್ತು ತಿಂಗಳಿಂದ ಟ್ರೈ ಮಾಡಿರೋದು ಬಹುಶಃ ಆವತ್ತು ಮಲ್ಕೊಂಡಿದ್ದೆ ಮಲ್ಕೊಂಡು ಮಧ್ಯರಾತ್ರಿಲ್ಲ ಒಂದ್ಸರಿ ಆಯಿತು ಆವತ್ತು ಹುಣ್ಣಿಮೆ ಚಂದ್ರ ನೋಡಿ ತುಂಬ ಪ್ಲೇ ಮಾಡಿದ್ದಾನೆ ನೋಡಿದ್ರೆ ಹಿಂಗೆ ಹಿಂಗೆ ಮಲ್ಕೊಂಡು ಹಿಂಗೆ ನೋಡ್ತಾ ಇದೀನಿ ಇಲ್ಲಿದ್ದಾನೆ ಚಂದ್ರ ತಲೆ ಮೇಲೆ ಚಂದ್ರ ಇದ್ದಾನೆ ಕರೆಕ್ಟು ನಂಗೆ ಕಾಣಿಸ್ತಾ ಇದ್ದಾನೆ ಆಗ ನಂಗೆ ಒಳ್ದಿತ್ತು ಆಟೋದು ಬಾ ನಿಂದ ಬಾ ಚಂದ್ ಅಲ್ಲಿ ಶುರುವಾಯಿತು ಆಮೇಲೆ ಬರ್ಕೊಂಡು ಹೋದೆ ಬಟ್ ಆ ಫಸ್ಟ್ ಲೈನ್ ಹಿಡಿಯೋಕ್ಕೆ ತುಂಬ ಟೈಮ್ ಹಿಂಗೇನೆ ಒಂದು ಲೈನ್ ಹಿಡಿಯೋಕೆ ತಿಂಗಳಿಗೆ ಓದಾಡ್ಬಿಡ್ತೀವಿ ಸಾಹಿತಿಗಳು ಕವಿಗಳು ಎಲ್ಲಿ ಏನು ನೋಡಿದ್ರು ಏನಾದರೂ ಹುಡುಕ್ತಿರ್ತಾರೆ ಗಿಡ ನೋಡಿದ್ರೆ ಹುಡುಕ್ತಿರ್ತೀರಾ ಸೀರಿಯಸ್ ತುಂಬ ಕರೆಕ್ಟ್ ಈಗ ತುಂಬ ಓದಬೇಕು ಅಂತಾರೆ ಪುಸ್ತಕ ಇನ್ನೊಂದು ಜೀವನವನ್ನು ಓದಬೇಕು ದಿನನಿತ್ಯ ಘಟನೆಗಳನ್ನ ಓದಬೇಕು ನನಗೆ 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 ಅದೇನೆ ನನಗೆ ಪುಸ್ತಕ ಓದಕ್ಕಿಂತ ಸಮಾಜವಾದ ಓದೋದು ಜಾಸ್ತಿ ಅಂದರೆ ಹೊರಗಡೆ ಬಂದರೆ ಒಂದು ಸರಿ ಹೊರಗಡೆ ಬಂದು ಮನೆಗೆ ಹೋದರೆ ನನ್ನ ಮೊಬೈಲ್ ಒಂದು ಮೂರು ನಾಲ್ಕು ನೋಟ್ಸ್ಗಳು ಸೇರ್ಕೊಂಡಿರ್ತವೆ ಏನೋ ನೋಡ್ತೀವಿ ಅದು ನೋಟ್ ಮಾಡ್ಕೊತೀನಿ ಹಿಂಗೆ 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 ಅಂತ ಅದು ಎಲ್ಲೋ ಒಂದು ಕತೆಗೋ ಅಥವಾ ಒಂದು ಒಂದು ಸಾಲಿಗೋ ಅದರಿಂದ ಒಂದು ಸ್ಫೂರ್ತಿ ಸಿಗುತ್ತೆ ಈಗ ನಿಮ್ಮ ಹತ್ರ ಮಾತಾಡುವಾಗ ಅಥವಾ ನೀವು ಒಂದು ಏನೋ ಪದ ಉಪಯೋಗಿಸಿದ್ರಿ ಈ ಈ ಈ ಥರ ಹೇಳ್ಬೋದಲ್ಲ ಆ ಥರದ್ದೆಲ್ಲ ಇರ್ತವೆ ಸೊ ಸೂಕ್ಷ್ಮಗ್ರಾಹಿ ಆಗಿರಬೇಕು ಒಂದು ಎಕ್ಸ್ಟ್ರಾ ಕಣ್ಣು ಒಂದು ಎಕ್ಸ್ಟ್ರಾ ಕಿವಿ ಇರಬೇಕು ಒಬ್ಬ ಸಾಹಿತಿ ಆಗಬೇಕಾದ್ರೆ ಈಗ ಜನಕ್ಕೆ ಏನನ್ಸುತ್ತೋ ಅನ್ಸುತ್ತೋ ಅದ್ರ ಆಚೆಗೆ ನಮ್ಗೇನೋ ಅನ್ಸ್ಬೇಕು ಒಂದು ವಸ್ತು ನೋಡಿದಾಗ ಜನಕ್ಕೆ ಏನ್ ಅನ್ಸುತ್ತೋ ಆಚೆ ಅವ್ನ ಚೂರು ಏನೋ ಅನ್ಸಿದ್ರೆ ಅವ್ನ ಸಾಹಿತ್ಯ ಆಗ್ತಾನೆ ಸೊ ಸಾಹಿತ್ಯದಲ್ಲೇ ಬಹಳ ಬಿಸಿ ಇದ್ರಿ ಬಹಳಷ್ಟು ಸಿನಿಮಾಗಳು ಬರ್ತಾನೆ ಇತ್ತು ಬಟ್ ಸ್ಟಿಲ್ ಈ ಜರ್ನಿಯಲ್ಲಿ ನಿರ್ದೇಶನಕ್ಕೆ ಇಳಿಬೇಕು ಅಂತ ಯಾಕೆ ಅಂದ್ಕೊಂಡ್ರು ಕವಿರಾಜ್ ಇಲ್ಲ ಯಾವಾಗಲೂ ನಿಮಗೆ ಸಿನಿಮಾ ಹೆಂಗೆ ಗೊತ್ತಾ ಒಬ್ಬ ಆಗಿ ಬಂದ ಅಂದರೆ ಅವನಿಗೆ ಒಂದು ಹೀರೋ ಆಗಬೇಕು ಅಂತ ಕನಸಿದ್ದೆ ಅದು ಅಲ್ಟಿಮೇಟ್ ಇಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಬಂದ್ರೆ ಅಂದರೆ ಯಾವುದು ಅಲ್ಟಿಮೇಟು ಡೈರೆಕ್ಟ್ರು ಎಲ್ಲ ಡೈರೆಕ್ಟ್ರು ನಮ್ಗೆ ಕಂಟ್ರೋಲ್ ಮಾಡ್ತಾ ಇರ್ತಾರಲ್ವ ನಾವೇ ಒಂದಿನ ಡೈರೆಕ್ಟ್ರ್ ಆಗಿ ಎಲ್ಲರೂ ಕಂಟ್ರೋಲ್ ಮಾಡಬೇಕು ಅನ್ಸುತ್ತೆ ಇನ್ನೊಂದು ಹಾಡಲ್ಲೇ ನಾವು ಕತೆ ಕಟ್ಟಕ್ಕೆ ಸಾಧ್ಯ ಆದಾಗ ಒಂದು ಕತೆ ಹೇಳ್ಬಿಟ್ರೆ ಹೆಂಗೆ ಆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ ಅನಿಸೆ ಅನ್ಸುತ್ತೆ ನಿಮಗೆ ಒಂದಷ್ಟು ದಿನ ಬರೆದ ಮೇಲೆ ಎಲ್ಲ ಒಂದು ಕಡೆ ನಾನು ಒಂದು ಸ್ವಲ್ಪ ದಿನ ಬೇರೆ ನೋಡ್ಕೊಂಡ್ ಬರಬೇಕು ಬೇರೆ ಚೇಂಜ್ ಮಾಡಬೇಕು ಅನ್ಸುತ್ತೆ ಆ ತುಡಿತ ಶುರುವಾದಾಗಲೇ ನಾನು ಶ್ರೀಧರ್ ಎಮ್ ಡಿ ಶ್ರೀಧರ್ ತುಂಬ ನನ್ನ ಆಪ್ತರು ಅವ್ರ ಜೊತೆ ಸ್ಟೂಡೆಂಟ್ ಸಿನಿಮಾಕ್ಕೆ ಪೂರ್ಣಾವಧಿ ಪೂರ್ಣಾವಧಿ ಅಂದರೆ ಯಾವ ರಿಲ್ಯಾಕ್ಸೇಷನ್ ತಗೊಳದೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ ಓಕೆ ಅದಾದ ನಂತರ ನಾನು ಮಾಡಿದ್ದು ಓಕೆ ಓಕೆ ಇಲ್ಲ ಬಹುತೇಕರು ನಾನು ಈ ನೀವು ಡೈರೆಕ್ಷನ್ ಮಾಡಿದಾಗ ನಿಮ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಸಿನಿಮಾ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರಿ ಆ ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಮೇಲೆ ಇದೊಂದು ಎಕ್ಸ್ಪರಿಮೆಂಟ್ ಮಾಡಿದ್ರೆ ಕವಿರಾಜ್ ಅಂತ ಬಟ್ ಇಲ್ಲ ಪ್ರಿಪೇರ್ ಆಗಿ ಹೌದಾ ನಾನು ನಿರ್ದೇಶಕನ ಆಗ್ಲಿ ಬೇಕು ಅಂತ ಒಂದು ಆಲೋಚನೆ ಬಂದಾಗ ಪ್ರಿಪೇರ್ ಆಗಿಬಿಟ್ಟೆ ಬಟ್ ಇವನ್ ಡೈರೆಕ್ಟರ್ ಆಗಿದ್ದು ಕೂಡ ಅದೊಂದು ಅದು ಅನ್ಎಕ್ಸ್ಪೆಕ್ಟೆಡ್ ಅಗೇನ್ ಡೈರೆಕ್ಟರ್ ಆಗಬೇಕು ಅಂತ ನಂಗಿತ್ತು ಅದಕ್ಕೆ ಪ್ರಿಪೇರು ಆಗಿಬಿಟ್ಟಿದ್ದೆ ನಾನು ಒಂದು ಸಿನಿಮಾ ಕೆಲಸ ಮಾಡಿ ಅದೇ ಒಂದಿನ ಏನಾಯ್ತು ಅಂದ್ರೆ ನಮ್ಮ ನನ್ನ ಹೆಂಡತಿ ಮನೆಗೆ ಹೋಗಿದ್ವಿ ನನ್ನ ನಮ್ಮ ಮಾವ ಬಂದ್ಬಿಟ್ಟು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಪೊಸಿಷನ್ಲಿದ್ದು ರಿಟೈರ್ ಆದವರು ಸೂಪ್ರಿಂಟೆಂಡೆಂಟ್ ಪೊಸಿಷನ್ಗೆ ಹೋಗಿ ರಿಟೈರ್ ಆದವ್ರು ಅವರು ನಾನು ಒಂದಿನ ಮನೆಗೆ ಹೋದರೆ ಅಲ್ಲಿ ಎಲ್ಲ ಒಂಥರ ಮೌನ ಇದೆ ಎಲ್ಲರೂ ಎಲ್ಲರಿಗೂ ಮುಖದಲ್ಲಿ ಏನೋ ಒಂದು ಆತಂಕ ಬೇಜಾರು ಇದೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಸೀದಾ ಒಳಗಡೆ ಹೋದೆ ಒಳಗಡೆ ಹೋದ ನೋಡಿ ನಾನು ಹೆಂಡ್ತಿದ್ಲು ಏನಾಯ್ತು ಕೇಳಿದೆ ನಮ್ಮ ಅಪ್ಪ ಫೇಲ್ ಆಗ್ಬಿಟ್ಟಿದ್ದಾರೋ ಅಲ್ಲಿ ನನಗೆ ನಗು ನಿಮ್ಮಪ್ಪ ಫೇಲ್ ಆಗೋದು ಆಲ್ರೆಡಿ ರಿಟೈರ್ ಆದವರು ಏನರಲ್ಲಿ ಫೇಲ್ ಆಗಿದ್ದಾರೆ ಅಂತ ಅವರಪ್ಪ ಡ್ರೈವಿಂಗ್ ಟ್ರೆಸ್ಟಿಗೆ ಹೋಗ್ಬಿಟ್ಟಿದ್ದಾರೆ ಲೈಸೆನ್ಸ್ ಓಕೆ ಅಲ್ಲಿ ಫೇಲ್ ಮಾಡಿಬಿಟ್ಟಿದ್ದಾರೆ ಅವರಪ್ಪಂಗೆ ಅದನ್ನು ತಗೊಳಕಾಗಿಲ್ಲ ಅಂದರೆ ಬೇಜಾರಾಗಿದೆ ಲೈಫಲ್ಲಿ ಎಲ್ಲೂ ಫೇಲ್ ಆಗಿಲ್ಲ ಇಲ್ಲಿ ಫೇಲ್ ಆಗ್ಬಿಡೋಣಲ್ಲ ಅಂತ ದೊಡ್ಡ ಹುದ್ದೆಯಲ್ಲಿ ನಿವೃತ್ತ ಅವ್ರಿಗೆ ಫೇಲ್ ಆಗಿಬಿಟ್ಟಿದೆ ನನಗೆ ಫುಲ್ ನಗು ಬಂತು ನಾನು ಎಲ್ಲರೂ ನಗ ಎಲ್ಲರೂ ಒಳಗಡೆ ನಗುನೇ ಅದ್ರ ಬಗ್ಗೆ ಬಟ್ ಮೇಲ್ಗಡೆ ಅವ್ರ ಎದುರುಗಡೆ ತೋರಿಸ್ಕೊಳಕಲ್ಲ ನಾನಂತೂ ಅರ್ಧ ಗಂಟೆ ನಗ್ಬಿಟ್ಟೆ ಫೇಲ್ ಹಿಂಗ ಅಂತ ಕೊನೆಗೆ ಅದನ್ನು ನಾನು ದಿನಕರರು ನಾನು ಒಂದಿನ ಅವ್ರ ಆದಾಗ ಕಾರಲ್ಲಿ ಕುತ್ಕೊಂಡು ಹೇಳಿದೆ ಹಿಂಗೆ ಆಯಿತು ಅಂತ ಊರಿಗೆ ಹೆವಿ ನಗು ಬಂದುಬಿಡ್ತು ತುಂಬ ಹೊತ್ತು ನಕ್ವಿ ಆವಾಗ ಅವ್ರೆಲ್ಲ ಈ ಸಖತ್ ಆಗಿದ್ರಿ ದೃಡಿದು ತ್ರಿ ಒಂದು ಸಿನಿಮಾ ನೋಡ್ಬೋದು ರೀ ಆ ಕಡೆ ಈ ಕಡೆ ಒಂದು ಲವ್ ಸ್ಟೋರಿ ಅವರಿಬ್ಬರು ಒಂದು ಕ್ಯಾರೆಕ್ಟ್ರು ಓಕೆ ನನಗೂ ಅನಿಸ್ತೋದು ಅಂದರೆ ಫೇಲ್ ಮಾಡಿದವನು ಫೇಲ್ ಆದವನು ಅವರಿಬ್ಬರು ನಡುವೆ ಒಂದು ಫ್ರಿಕ್ಷನ್ ಅವ್ರ ಮಗ ಇವ್ರ ಮಗಳು ಲವ್ ಸ್ಟೋರಿ ಹೆಂಗೆ ಅಂತ ಯೋಚನೆ ಮಾಡಿದೆ ಅಲ್ಲೇ ಒಂದು ಹಂಗೆ ಅಂದರೂ ಒಂದು ಒಂದು ಥ್ರೆಡ್ ಒಂದು ರಫ್ ಥ್ರೆಡ್ ರೆಡಿ ಆಗೋಯ್ತು ಹೇ ಮಾಡೋ ನೀವೇ ಡೈರೆಕ್ಟ್ ಮಾಡಿರಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರು ಕಾರಲ್ಲಿ ಕುತ್ಕೊಂಡು ಸೂಪರ್ ಅಂದರೆ ಅದರಲ್ಲಿ ಯಾರು ಮಾಡಬೇಕು ಅಮೂಲ್ಯ ಅಂತ ಸರಿ ಅಲ್ಲೇ ಅಮೂಲ್ಯ ಫೋನ್ ಮಾಡಿದ್ವಿ ಅಮೂಲ್ಯ ಒಂದು ಒಳ್ಳೆಯ ಕಥೆ ಇದೆ ಸೂಪರ್ ಆಗಿ ಕೇಳ್ತೀರಾ ಬನ್ನಿ ಸರ್ ಮನೆಗೆ ಅಂತ ನೆಕ್ಸ್ಟ್ ಡೇ ಬೆಳಿಗ್ಗೆ ಮನೆಗೆ ಹಂಗೆ ಫಿಕ್ಸ್ ಆಗೋಯ್ತು ಏನು ಇದು ಹೇಳಿದ್ನಲ್ಲ ಒಂದು ಸಿನಿಮಾ ಜರ್ನಿನೇ ಹಂಗಿದೆ ಒಂಥರ ಗೊತ್ತಿಲ್ಲ ತುಂಬ ಈಸಿ ಈಸಿ ಆಗೋಯ್ತು ಎಲ್ಲ ಅದು ಬಟ್ ಏನಂತಂದ್ರೆ ನಾವಾಗ್ಲೇ ಮಾತಾಡ್ತಾ ಇರುವಾಗ ಈ ಅವಕಾಶಗಳು ಒಂದು ಸಮಯ ಟೈಮ್ ಒಬ್ರದ್ದು ಒಂದಿಷ್ಟು ಕಾಲಾವಧಿ ಅಂತ ನಾವು ನಾವಾಗ್ಲೇ ಮಾತಾಡ್ತೀವಿ ಹೀರೋ ಅಂದ್ರೆ ಒಂದು ಹತ್ತು ವರ್ಷ ಹೀರೋಯಿನ್ ಅಂದ್ರೆ ಒಂದು ಐದು ವರ್ಷ ಈ ತರ ಸೊ ಹಾಗೆ ಎಲ್ರಿಗೂ ಟೆಕ್ನಿಷಿಯನ್ ಡೈರೆಕ್ಟರ್ಸ್ಗಾಗ್ಲಿ ಸಾಹಿತಿಗಳಿಗಾಗ್ಲಿ ಹೊಸಬ್ರು ಬರ್ತಾ ಇರ್ತಾರೆ ಆ ಹಳೆಬ್ರಿಗೆ ಅವಕಾಶ ಕಡಿಮೆ ಆಗ್ತಾ ಇರುತ್ತೆ ಅನ್ನೋದು ಆ ಒಂದು ಸತ್ಯನ ಹೆಂಗ್ ರಿಸೀವ್ ಮಾಡ್ಕೋತಾರೆ ಕವಿರಾಜ್ ಅಂತ ಇಲ್ಲ ಅದು ಒಂದು ಮೆಚುರಿಟಿ ಬೇಕೇ ಬೇಕು ಎಲ್ರಿಗೂ ಯಾರು ಇಲ್ಲಿ ಗುಟ್ ಆಡ್ಕೊಂಡು ಕುತ್ಕೊಳ್ಳೋಕ್ಕಂತೂ ಆಗಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಟೈಮ್ ಮುಗಿದ್ಮೇಲೆ ನೀವು ಹೊಸಬರಿಗೆ ದಾರಿ ಕೊಡಲೇಬೇಕಾಗತ್ತೆ ಬಟ್ ಒಂದು ಟೆಕ್ನಿಷಿಯನ್ ನನ್ನ ಪ್ರಕಾರ ಒಂದು ಹತ್ತು ವರ್ಷ ಕರಿಯರ್ ಸಿಕ್ಕರೆ ದೊಡ್ಡದು ನಾವು ವೈಯಕ್ತಿಕವಾಗಿ ಇಪ್ಪತ್ತ್ಮೂರು ವರ್ಷ ಕರಿಯರ್ ಮೊನ್ನೆ ಕೂಡ ನಾನೊಂದು ಒಳ್ಳೆ ಸಾಂಗ್ ರಿಲೀಸ್ ಆಗಿದೆ ದೊಡ್ಡ ಇಟ್ಟಾಗಿದೆ ಬಾನದಾರಿಯಲ್ಲಿ ಬಾನದಾರಿಯಲ್ಲಿ ಗಣೇಶ್ ಅವ್ರದ್ದು ಮೊನ್ನೆ ಮೊನ್ನೆ ರೀಸೆಂಟಾಗಿ ಸೊ ಇವತ್ತಿಗೂ ನಾವು ಇದ್ದೀವಿ ಅನ್ನೋದೇ ನಂಗೆ ದೊಡ್ಡ ಸಾರ್ಥಕತೆ ನನಗೆ ಎಷ್ಟು ಅವಾರ್ಡ್ ಬಂತು ನನಗೆ ನನ್ನ ಎಷ್ಟು ನಂಬರ್ ಒನ್ನ ನಂಬರ್ ಟೂನಾ ನಂಬರ್ ತ್ರೀನಾ ಅಥವಾ ನಂಬರ್ ಇಲ್ವೋ ನಾನು ಯಾ ನನ್ನ ನನಗೆ ಎಷ್ಟು ಅಭಿಮಾನಿಗಳು ಅದೆಲ್ಲ ನನಗೆ ಯೋಚನೆ ಇಲ್ಲ ನನಗೆ ಅದು ನನಗೆ ಅನ್ಸಲ್ಲ ಏನು ಅನ್ಸಲ್ಲ ಅದೆಲ್ಲ ನನಗೆ ಅನ್ಸೋದು ಸಾರ್ಥಕತೆ ಅನ್ಸೋದು ಟ್ವೆಂಟಿ ತ್ರೀ ಇಯರ್ಸ್ ಹಾಡು ಬರ್ಕೊಂಡು ಒಂದು ಚಂದವಾದ ಲೈಫ್ ಬದುಕಿದ್ದೀನಿ ಯಾವ ಕಷ್ಟವೂ ನೋಡಿಲ್ಲ ಇಲ್ಲಿ ಆರ್ಥಿಕವಾಗಿ ಅದು ನನಗೆ ತುಂಬ ದೊಡ್ಡ ಸಾರ್ಥಕತೆ ಇವತ್ತಿಗೂ ಇದ್ದೀವಿ ಇವತ್ತಿಗೂ ಇವತ್ತು ಬೆಳಿಗ್ಗೆ ಕೂಡ ಒಂದು ಕಾಲು ಬಂದಿದೆ ಮಧ್ಯಾಹ್ನ ಕೂಡ ಒಂದು ಸಾಂಗ್ ಮೀಟಿಂಗ್ ಇದೆ ಓಕೆ ಸೊ ಏನು ಕೇಳ್ತೀರ ಇದಕ್ಕಿಂತ ಜಾಸ್ತಿ ಸೊ ಇದರ ಆಚೆಗೆ ಯಾವತ್ತೊಂದು ದಿನ ನೀವು ಹೇಳಿದಂಗೆ ರಿಪ್ಲೇಸ್ ಆಗಲೇಬೇಕು ಯಾರೋ ಬಂದೇ ಬರ್ತಾರೆ ಅವರು ಅಂಥ ಇವರೇ ನೇಪಥ್ಯಕ್ಕೆ ಹೋಗಿದ್ದಾರೆ ಅಲ್ವಾ ನಾವೆಲ್ಲ ಎಲ್ಲರೂ ಹೋಗಲೇಬೇಕು ಅದಕ್ಕೆ ರೆಡಿ ಇರಬೇಕು ಅಷ್ಟೇ ತೀರಾ ಇಲ್ಲಿ ಏನು ಇದು ಯಾವುದು ಪಿತ್ರಾಜಿತ ಆಸ್ತಿ ಅಲ್ಲ ಬಂದಿದ್ದೀವಿ ಬರೆದಿದ್ದೀವಿ ಎಲ್ಲಿ ನಾವು ತಪ್ತೀವಿ ಅಂದರೆ ಅಪ್ಡೇಟ್ ಆಗ್ತಾ ಇರಬೇಕು ನಾವು ನಾವು ಎಷ್ಟೇ ಪ್ರತಿಭಾವಂತರಾಗಿರಲಿ ನಾವು ಹಳೇ ಇದರಲ್ಲೇ ನಿಂತ್ಕೊಂಡ್ರೆ ಖಂಡಿತ ನಮ್ಮನ್ನು ಬಿಟ್ಟು ಕಾಲ ಮುಂದೋಗತ್ತೆ ನೀವು ಅಪ್ಡೇಟ್ ಆಗಿ ಈಗಿನ ಕಾಲಕ್ಕೆ ಬರೀತೀರಾ ಅಂದರೆ ಖಂಡಿತ ನೀವು ಇರ್ಬೋದು ಇನ್ನೂ ಇರ್ಬೋದು ಈಗ ಎರಡು ದಶಕಗಳೇ ದೊಡ್ಡದು ಗೊತ್ತಿಲ್ಲ ಎಷ್ಟು ದಿನ ಆಗುತ್ತಷ್ಟು ನಾನು ಆಲ್ರೆಡಿ ನಮಗೂ ಒಂದು ಏನೋ ಮಾಡಬೇಕು ಬೇರೆ ನನಗೆ ಎಷ್ಟೋ ಜನ ಕೇಳಿದರೆ ನನ್ನ ನನಗೆ ಅವಕಾಶಗಳು ಕಡಿಮೆ ಆಯಿತು ಅನ್ನೋಕ್ಕಿಂತ ನನ್ನೇ ನಾನು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ವಿಷಯ ನನಗೆ ಈ ಕಡೆ ಸೋಷಿಯಲ್ ಏನೋ ಮಾಡಬೇಕು ಅಂತಿದೆ ರೆಸ್ಪಾನ್ಸಿಬಿಲಿಟಿ ಇದೆ ಕನ್ನಡಕ್ಕಾಗಿ ಏನೋ ಮಾಡಬೇಕು ಅನ್ಸುತ್ತೆ ಬರೀ ಹಾಡು ಬರ್ಕೊಂಡು ಸಾಕು ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅದರಾಚೆಗೆ ಎಲ್ಲ ನಾನೇ ಬರೀಬೇಕನ್ನೋ ಇದು ಲಾಲಸ್ಯನೂ ಇಲ್ಲ ನನಗೆ ಈಗೇನೂ ಬೇರೆ ಬೇರೆ ಐಡಿಯಾಗಳಿದೆ ಒಂದು ಬುಕ್ ಬರಿಬೇಕು ಅಂತ ಇದೆ ತುಂಬ ವರ್ಷಗಳಿಂದ ಇತ್ತು ಅದು ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಈಗ ಆಲ್ರೆಡಿ ಒಂದು ಸಿನಿಮಾ ಒಳ್ಳೆಯ ಹಿಟ್ಟಾಗಿದೆ ಕಾಳೆದ ಸರ್ಮೇಶ್ರು ದೊಡ್ಡ ಹಿಟ್ಟಂತ ಒಂದು ಒಬ್ಬ ನಿರ್ದೇಶಕನು ಯಶಸ್ವಿ ನಿರ್ದೇಶಕ ಪಟ್ಟನೂ ಬಂದಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸಾಮಾಜಿಕ ಕಳಕಳಿ ಇದೆ ಅದಾಗಬೇಕು ಕನ್ನಡದ ಕೆಲಸಗಳು ಮಾಡಬೇಕು ನಮ್ಮ ಊರಲ್ಲಿ ಏನಾದರೂ ನಮ್ಮ ಹಳ್ಳಿ ಗ್ರಾಮೀಣ ಪ್ರತಿಭೆಗಳಿಗೆ ಅನುಕೂಲ ಆಗ್ತಾರ ಏನು ಮಾಡಬೇಕು ಅವೆಲ್ಲ ಕನಸುಗಳಿದೆ ಸೊ ಈಗ ನಾನೇನು ನಿಮ್ಗೆ ಹೇಳಿದೆ ಇಪ್ಪತ್ತೊಂದರಿಂದ ಮೂವತ್ತೈದು ತನಕ ನಾನು ಬೇರೆ ಎಲ್ಲೂ ನೋಡೇ ಇಲ್ಲ ಕುದುರೆ ಕಟ್ಟಿರ್ತಾರಲ್ಲ ಆ ಥರ ಕಣ್ಣು ಇದ್ದಿದ್ದು ಒಂದೇ ಇದ್ರ ಮೇಲೆ ಅಲ್ಲಿಂದ ನಾನು ಜೀವನ ಬೇರೆ ಥರ ಎಕ್ಸ್ಪ್ಲೋರ್ ಮಾಡಬೇಕು ಟೈಮು ಫ್ರೆಂಡ್ಸ್ ಜೊತೆ ಟೈಮು ಬದುಕಬೇಕು ಎಲ್ಲ ಥರದ್ದು ಆಗಬೇಕು ಹಾಗಾಗಿ ಸ್ವಲ್ಪ ಕಡಿಮೆ ಹೊರತು ಅವಕಾಶ ಇಲ್ಲ ಅಂತ ಆಗಿಲ್ಲ ಕವಿರಾಜ್ ಅವರು ಸಿನಿಮಾ ಸಾಹಿತಿ ನಿರ್ದೇಶಕ ಅನ್ನೋದು ಒಂದು ಫೇಸ್ ಮತ್ತೊಂದು ಕಡೆ ಬಂದಾಗ ಬಹಳ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿ ಯಾವುದೇ ರೀತಿಯ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಅಂತ ಬಂದಾಗ ಇದು ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂತ್ಕೊಳ್ಳೋ ಅದಕ್ಕೆ ನಿಮ್ಮ ಕಡೆಯಿಂದ ಏನು ಸ್ಪಂದಿಸಬೇಕು ಅದನ್ನ ಮಾಡುವಂಥ ವ್ಯಕ್ತಿ ಕವಿರಾಜ್ ನೀವ್ ಆಗ್ಲೇ ಹೇಳಿದಾಗೆ ಬಹುಶಃ ಇದು ಮೊದ್ಲಿಂದಾನು ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಬಂದಿರೋದು ಬಟ್ ಇತ್ತೀಚೆಗೆ ಅದು ಜಾಸ್ತಿ ಜನರಿಗೆ ತಲುಪ್ತಾ ಇದೆ ಬಹುಶಃ ಸೋಶಿಯಲ್ ಮೀಡಿಯಾ ಇರೋದ್ರಿಂದ ಅಂತ ಅನ್ಸುತ್ತೆ ಸೊ ಬಗ್ಗೆ ಅಂದ್ರೆ ನನಗೆ ಬಹಳ ವೈಯಕ್ತಿಕವಾಗಿ ಕವಿರಾಜ್ ಅವರನ್ನ ಈ ರೀತಿಯಾಗಿ ನೋಡಿದ್ದು ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಇಡೀ ಇಂಡಸ್ಟ್ರಿ ಬಂದಾಗಿತ್ತು ಎಲ್ರೂ ಮನೆ ಒಳಗಡೆ ಕೂತ್ಕೊಂಡಿದ್ರು ಎಷ್ಟೋ ಡಾಕ್ಟರ್ಸ್ ಕ್ಲಿನಿಕ್ ಅನ್ನ ಮುಚ್ಚಿ ಮನೆ ಒಳಗಡೆ ಕೂತಂತ ಉದಾಹರಣೆಗಳನ್ನ ನೋಡಿದೀವಿ ಅಂತ ಟೈಮಲ್ಲಿ ಕವಿರಾಜ್ ಅವರು ಒಂದು ಸಣ್ಣ ತಂಡ ಕಟ್ಕೊಳ್ತಾರೆ ಅವ್ರ ಕೈಯಿಂದ ಏನು ಸಾಧ್ಯ ಆಗುತ್ತೋ ಆ ಕೆಲಸಗಳನ್ನು ಸಹಾಯ ಮಾಡ್ತಾರೆ ಆ ಮೂಲಕ ಬೀದಿಗಿಳಿದು ರಸ್ತೆಗಿಳಿದು ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಟೈಮ್ ಆ ಯೋಚನೆ ಯಾಕೆ ಬಂತು ಇಂಥದ್ದೇನೋ ನಾನು ಮಾಡಬೇಕು ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಬಹಳ ದೊಡ್ಡ ವಿಷಯ ಬಟ್ ಅದನ್ನು ನೀವು ಮಾಡ್ತೀರಾ ಇಲ್ಲ ಏನಾಯಿತು ಅಂದರೆ ಮೊದಲಿಗೆ ಫಸ್ಟ್ ಅಲೆ ಬಂದಾಗ ನಮ್ಮ ಕಂಕಣ ತಂಡದಲ್ಲಿದ್ದ ಒಂದಷ್ಟು ಹುಡುಗರು ಈ ಸಹಾಯವಾಣಿಯಲ್ಲಿ ಇರ್ತಾರೆ ಹಾಗಾಗಿ ನನಗೊಂದಷ್ಟು ಕನೆಕ್ಷನ್ ಸಿಗುತ್ತೆ ಒಂದಷ್ಟು ಜನಕ್ಕೆ ಫೋನ್ ಮಾಡಿದವ್ರಿಗೆಲ್ಲ ನಾನು ಬೆಡ್ ಕೊಡಿಸೋದು ಆಕ್ಸಿಜನ್ ಎಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು ಆ ಕನೆಕ್ಷನ್ಸ್ ಕನೆಕ್ಷನ್ಸಲ್ಲಿ ಮೂಲಕ ಅದಾದಮೇಲೆ ಎರಡನೇ ಅಲೆಯಲ್ಲಿ ಏನಾಗ್ಬಿಡ್ತು ಅಂದರೆ ನಿಮ್ಗೆ ಗೊತ್ತು ಎಲ್ಲ ಕಡೆ ಸಾವು ಈ ಬೆಡ್ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಗ್ತಾಯಿಲ್ಲ ಆ ಹಾಕಾರ ಎದ್ಬಿಡ್ತು ಆ ಟೈಮಲ್ಲಿ ನಮಗೂ ಭಯ ಆಗಿ ನಾವು ಡೋರ್ ಹಾಕ್ಕೊಂಡು ಕೂತ್ಕೊಂಡವ್ರೆ ಫಸ್ಟಿಗೆ ಎಲ್ಲೂ ಹೋಗಂಗಿಲ್ಲ ಮನೆ ಒಂದಿನ ಕೂತ್ವಿ ಎರಡು ದಿನ ಕೂತ್ವಿ ನ್ಯೂಸ್ ನೋಡಿದ್ರೆ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ನಮ್ಮ ಮೊದಲು ಎಲ್ಲೆಲ್ಲೋ ಸಾವು ಕೇಳ್ತಾ ಇದ್ವಿ ನಮ್ಮ ಬಂಧುಗಳಲ್ಲೇ ಯಾರು ಸಹಾಯಕ್ಕೆ ಶುರುವಾದರು ನಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರು ಸಹಾಯಕ್ಕೆ ಶುರುವಾದರು ಜನ ದಿನಕ್ಕೆ ಒಂದು ನೂರಾರು ಸಾವುಗಳ ಸುದ್ದಿ ಕ್ಯೂಗೆ ಇದೆ ಆವಾಗ ನನಗೆ ನನಗೆ ಲಿಟ್ರಲಿ ಅನಿಸಿದ್ದು ಈಗ ನಾವು ಬಾಗಿಲು ಹಾಕೊಂಡು ಕೂತಿದ್ದೀವಿ ಸೇಫ್ ಅಂತ ಅಂತೇಳಿ ಕುತ್ಕೊಂಡಿದ್ದೀವಿ ಒಂದಿನ ಬಾಗಿಲು ತೆಗೆದ್ರೆ ಹೊರಗಡೆ ಯಾರೂ ಬದುಕಿಲ್ಲ ಅಂದರೆ ಬದುಕೇನು ನಮ್ಮದು ನಾನು ಯಾರಿಗಾಗಿ ಬದುಕಬೇಕು ಹಿಂಗಿದ್ರೆ ಆಗೋಲ್ಲ ಆಗ ಬಿಡೋಲ್ಲ ನಮ್ಮ ಆತ್ಮಸಾಕ್ಷಿ ಮೊದಲನೇದಾಗಿ ಆ ಕನೆಕ್ಷನಿಂದ ಒಂದಷ್ಟು ಜನರಿಗೆ ನನ್ನ ಫೋನ್ ನಂಬರ್ ಹೋಗ್ಬಿಟ್ಟಿತ್ತು ಸಹಾಯ ಕೇಳೋರು ತುಂಬ ಜನ ಆಗ್ಬಿಟ್ರು ಸರ್ ಏನಾದರೂ ಮಾಡಿ ನನ್ನ ಮಗನ ಜೀವ ಉಳಿಸಿ ಏನಾದರೂ ಮಾಡಿ ನಮ್ಮ ಅಪ್ಪನ ಜೀವ ಉಳಿಸಿ ಸರ್ ಒಂದು ಬೆಡ್ ಕೊಡಿಸಿ ಸರ್ ಒಂದು ಆಕ್ಸಿಜನ್ ಸಿಲಿಂಡ್ರ್ ಕೊಡಿಸಿ ಸರ್ ಈ ಥರ ಜೀವ ಹಿಂಡಕ್ಕೆ ಶುರುವಾಯ್ತು ಅವಾಗ ನಮಗೆ ಏನಿದು ಏನು ಮಾಡೋಕ್ಕಾಗ್ತಿಲ್ಲ ಅಸಹಾಯಕ ಆವಾಗ ಸರಿ ಈಗ ನಾವೇನಾದರೂ ಮಾಡಬೇಕು ಇಷ್ಟು ದಿನ ಎಲ್ಲೋ ಕೊಡ್ಸೋದು ಈಗ ನಾವೇನೂ ಮಾಡಬೇಕು ಅಂತ ನಾನು ನನ್ನ ಫ್ರೆಂಡ್ ಶಕ್ತಿ ಅಂತ ಒಬ್ಬರು ಅವ್ರಿಗೆ ಹೇಳಿದ್ವಿ ಎರಡು ಆಕ್ಸಿಜನ್ ಕಾನ್ಸಂಟ್ರೇಟ್ರಿಂದ ಶುರು ಮಾಡಿದ್ವಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಆಗ್ತೆ ಹಿಂಗೆ ಮಾಡ್ತಾ ಇದೀವಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬರ್ಬೋದು ಅಂತ ಆವಾಗ ಒಂದಷ್ಟು ಜನ ನಮ್ಮ ಸಿನಿಮಾದವರು ಸೇರಿಕೊಂಡು ಕವಿತಾ ಲಂಕೇಶ್ ಅವ್ರು ಇರ್ಬೋದು ನೀತು ಅವ್ರು ಇರ್ಬೋದು ಸಂಚಾರಿ ವಿಜಯ್ ಇರ್ಬೋದು ಸಾಧು ಅವ್ರು ಇರ್ಬೋದು ಸುಂದರ್ ಅವರು ಅಕ್ಷತಾ ಪಾಂಡಪುರ ಈ ಥರ ಒಂದು ಟೀಮ್ ಫಾರ್ಮ್ ಆಯಿತು ಅದ್ರ ಜೊತೆಗೆ ನನ್ನ ಕನ್ನಡ ಪರ ಹೋರಾಟಗಾರ ಕೆಲವರು ಮಾದೇಶ್ ಅಂತ ಇರ್ಬೋದು ಪವನ್ ಜ್ಞಾನ್ ಮಧು ಅಂತ ಹೇಳಿ ಈ ಥರ ಒಂದು ಒಳ್ಳೆ ಟೀಮ್ ಫಾರ್ಮ್ ಆಯಿತು ಫಾರ್ಮ್ ಹಾಕ್ಕೊಂಡು ನಾವು ನಾವು ಎರಡು ಕಾನ್ಸಲ್ಟೇಷನ್ ಶುರು ಮಾಡಿದ್ವಿ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ಗಳೇ ಫಾರಿನ್ನಲ್ಲಿರೋರು ಲಕ್ಷಗಟ್ಟಲೆ ಕೊಟ್ಟರು ಆ್ಯಕ್ಚುಲಿ ನನ್ನ ಹೆಸರಲ್ಲೆರಡು ಶಿರ ಜನಕ್ಕೆ ಅವರು ಎರಡು ಕಾನ್ಸಂಟ್ರೇಟರ್ ಕೊಡಿಸಿದ್ರು ನಿರ್ಮಾಪಕಿ ಈ ಥರ ಸುಮಾರು ಜನ ಹೆಲ್ಪ್ ಮಾಡಿದ್ರು ತೆರೆದ ಮನಸ್ಸಿತ ಆವಾಗ ಜನ ಹೆಲ್ಪ್ ಮಾಡಿದ್ರು ಎಷ್ಟೋ ಜನ ನನಗೆ ಇವತ್ತು ಮೆಸೇಜ್ ಇದೆ ಒಂದು ಹುಡುಗಿ ಸರ್ ನನಗೆ ಮೊದಲನೇ ಸಂಬಳ ಬಂದಿದೆ ಅದು ಅರ್ಧ ನಿಮ್ಗೆ ಇದ್ದೀನಿ ಸರ್ ಅಂತ ಈ ಥರದ್ದು ಸರ್ ನಾನು ಪಾಕೆಟ್ ಮನಿ ಇದ್ದೀನಿ ಆ ಥರ ತುಂಬ ಜನ ಸಹಾಯ ಮಾಡಿದ್ರು ಒಂದರಿಂದ ನಾವು ಐವತ್ತು ಹತ್ರ ಐವತ್ತು ಕಾನ್ಸಂಟ್ರೇಟ್ರುಗಳು ಮಾಡಿದ್ವಿ ತುಂಬ ಜೀವ ಜೀವ ಉಳಿಸ್ ಅಂದರೆ ನಾವೇ ಉಳಿಸ್ಬಿಟ್ವಿ ಅಂತ ಹೇಳೋಕ್ಕಾಗಲ್ಲ ಕಾನ್ಸಂಟ್ರೇಟ್ರ್ ಏನಂದರೆ ನಿಮಗೆ ಆ ಟೈಮಲ್ಲಿ ಬೆಡ್ ಸಿಗ್ತಾ ಸಿಗ್ತಾಯಿರಲ್ಲ ಆ ಟೈಮಿಗೆ ಒಂದು ಸಪೋರ್ಟ್ ಬೇಕು ಆಸ್ಪತ್ರೆ ಸೇರೋ ತನಕ ಒಂದು ಸಪೋರ್ಟ್ ಬೇಕು ಆ ಸಪೋರ್ಟ್ ಕೊಡೋಕ್ಕೆ ಸಾಧ್ಯ ಆಯಿತು ನಿಜ ಹೇಳಬೇಕು ಅಂದರೆ ಫಸ್ಟು ಮೊದಲು ನಾವು ಮೊದಲ ಆಕ್ಸಿಜನ್ ಸಿಲಿಂಡ್ರ್ ಕೊಟ್ಟಾರಲ್ಲ ಅವ್ರು ತಿರ್ಕೊಬಿಟ್ರು ಮೊದಲು ಸಿಲಿಂಡ್ರ್ ಕೊಟ್ಟಾಗ ಅವ್ರು ತಿರ್ಕೊ ಭಯ ಆಗ್ಬಿಡ್ತು ನಮಗೆ ಮೊದಲನೇವರೇ ತಿರ್ಕೊಬಿಟ್ರು ಇದು ಉಲ್ಟಾಗಿ ನಮ್ಮ ಮೇಲೆ ಏನೋ ಬಂದುಬಿಟ್ರೆ ನೀವು ಕೊಟ್ಟಿದ್ದು ಸರಿ ಇಲ್ಲ ಅಂದ್ಬಿಟ್ರೆ ನಮ್ಗೆ ನೆಗೆಟಿವ್ ಆಗಿಬಿಟ್ರೆ ಅಂತ ನಮ್ಮ ಟೀಮಲ್ಲೂ ಚರ್ಚೆ ಆಯಿತು ಏನಾರು ಕೆಟ್ಟ ಹೆಸರು ಬಂದುಬಿಡ್ತೇವೆ ಅಯ್ಯೋ ಈ ಒಂದು ಧೈರ್ಯಗೆ ಇಟ್ಬಿಟ್ವಿ ಒಂದಿನ ಬೇಗ ಮಾಡಬೇಕು ಬೇಡವಾ ಅಂತ ನೆಕ್ಸ್ಟ್ ಹಿಂಗೆ ಹಿಂಗೆ ಆಗ್ಬಿಟ್ರೆ ನಮ್ಮೇಲೆ ಹೇಳ್ತ ಹೇಳಿದ್ರೆ ಏನು ಮಾಡೋದು ಅಲ್ವಾ ಸೊ ಆವಾಗ ಏನಾದರೂ ಆಗಲಿ ಕೊಡಬೇಕು ಆಗಿದ್ದಾಗಲಿ ಇದೆಯಲ್ಲ ತಂದಿದ್ದೀವಲ್ಲ ಕೊಟ್ಬೇಡ ಏನಾದರೂ ನೆಗೆಟಿವ್ ಆಗಲಿ ಅಂತ ನಿಜ ಹೇಳಬೇಕು ಅಂದರೆ ಅಲ್ಲೂ ಈ ಮಹದೇಶ್ ಕೂಡ ಅವ್ರನ್ನೆಲ್ಲ ನಾವು ತುಂಬ ವಿನಂತಿಸ್ಬೇಕು ಮನೆ ಮನೆಗೆ ಹೋಗಿ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ತಿದ್ರು ರೋಗಿಗಳಿಗೆ ಹೋಗಿ ಅದನ್ನು ಕೊಟ್ಬೋರವರು ನಾವು ಮಾಡಿದೀವಿ ಬಟ್ ಅವರಷ್ಟು ಒಳಗೆ ನುಗ್ಗಿ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಟೀಮ್ ಹಂಗಿತ್ತು ಅದು ಇವನ್ ಸಂಚಾರಿ ವಿಜಯ್ ಅವರು ಒಬ್ಬ ಅಷ್ಟು ದೊಡ್ಡ ಹೀರೋ ಆಗಿ ಆ ಟೈಮಲ್ಲಿ ಒಬ್ಬರು ಹೇಳ್ತಾರೆ ಒಂದಷ್ಟು ಮಾಸ್ಕ್ ಇದೆ ಸರ್ ನಾನು ಕೊಡ್ತೀನಿ ಬನ್ನಿ ಅಂತ ಎಲ್ಲೋ ಸಂದಿಲ್ ಮನೆ ಅವ್ರದ್ದು ನಾವು ಹೇಗೆ ಝೂಮಲ್ಲೇ ಮೀಟಿಂಗ್ ಮಾಡ್ತೀವಿ ಝೂಮು ಸ್ಕೈಪಲ್ಲಿ ನಾನು ಕೇಳ್ತೀನಿ ಯಾರೋ ತರ್ತೀರಾ ಅಂತ ನನ್ನ ನೂರು ಮಾಸ್ಕ್ ಕೊಡ್ತಾರಂತೆ ಯಾರು ತರ್ತೀರ ಅಂತ ನೈಟು ನನ್ನ ಅಭಿಪ್ರಾಯ ಪ್ರಕಾರ ನಮ್ಮ ಹುಡುಗರು ಯಾರೋ ನಮ್ಮ ಕನ್ನಡ ಹುಡುಗರು ಯಾರೋ ಹೋಗ್ತಾರೆ ಅಂತ ಸಂಜಾರಿ ವಿಜಯ್ ನಾನು ಹೋಗ್ತೀನಿ ಸರ್ ಅಂತಾರೆ ನಾನು ಸಾರ್ ಬೇಡ ಸರ್ ನೀವು ಯಾಕೆ ನೈಟಲ್ಲಿ ಎಲ್ಲೆಲ್ಲೋ ಅಲ್ಲೆಲ್ಲೋ ಸಂಧಿ ಅಂತೆ ಸರ್ ಬೇಡ ಸರ್ ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತ ಇಮಿಡಿಯೇಟ್ ಹೊಟ್ಟರು ಅವರು ಈ ಥರ ಸೇವಾ ಮನೋಭಾವನೆ ಇತ್ತು ತುಂಬ ಆ ಮನುಷ್ಯ ನಂಗೆ ಅದಕ್ಕಿಂತ ಮೊದಲು ಗೊತ್ತಿಲ್ಲ ವಾಲಂಟಿಯರಾಗಿ ನಮ್ಮ ಸಂಸ್ ಇದಕ್ಕೆ ಬಂದವರು ಅವರು ಅಕ್ಷತಾ ಪಾಂಡವಪುರವ್ರ ಹತ್ರ ಹೇಳಿ ನಾನು ಸೇರ್ಕೋತೀನಿ ನಿಮ್ಮ ಜೊತೆ ಅಂತ ಹೇಳಿ ಬಂದವರು ಅದೇ ನನಗೆ ತುಂಬ ಇಂಪ್ರೆಸ್ ಆಯಿತು ಒಬ್ಬ ಹೀರೋ ಅವರು ಕೆಲಸ ಮಾಡ್ತಿದ್ರು ನಮ್ಮ ಹೊರತಾಗೂ ಕೆಲಸ ಮಾಡ್ತಿದ್ರು ಬಟ್ ತಾನಾಗೇ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದು ತುಂಬ ಅನಿಸ್ತು ಅದಾದ ನಂತರ ನೀವು ತುಂಬ ನನಗೆ ಇವತ್ತು ಕಾಡೋದೇನೆಂದರೆ ಅವರ ಆಕ್ಸಿಡೆಂಟ್ ಆ ಸ್ಪಾಟು ನನ್ನ ಮನೆಯಿಂದ ಒಂದು ಇನ್ನೂರು ಮೀಟರ್ ಓಕೆ ಬಹುಶಃ ನಾವು ಅವತ್ತು ಮಲಗಿಬಿಟ್ಟಿದ್ವಿ ಆ ಟೈಮಿಗೆ ಹಗಲಾಗಿದ್ರೆ ಆ ಸೌಂಡ್ ಕೂಡ ಕೇಳೋದೇನು ನಮಗೆ ಆ ಆಕ್ಸಿಡೆಂಟ್ ಸೌಂಡು ನನಗೆ ಅದು ಇವತ್ತಲ್ಲಿ ಹೋಗಿ ಹಂಗೆ ಕಾಡುತ್ತೆ ಮರೆಯೋಕೆ ಆಗಲ್ಲ ಅಲ್ಲಿ ಓಡಾಡ ಓಡಾಡಲೇಬೇಕು ಈಗ ಬದುಕಾಗ್ತಿಲ್ಲ ಕರೆಕ್ಟು ಬಟ್ ಹೋಗಿ ಎತ್ಕೊಂಡು ಎಷ್ಟೋ ತಲೆ ಬಿದ್ದಿದ್ರಂತೆ ನಮ್ಗೆ ಗೊತ್ತಾಗಿದ್ರು ಹೋಗಿ ಎತ್ಕೊಂಡು ಅಟ್ಲೀಸ್ಟ್ ಎತ್ತು ಇನ್ನೊಂಚೂರು ಬೇಗ ಇನ್ನೊಂದು ಹತ್ತು ನಿಮಿಷ ಬೇಗ ಹಾಸ್ಪಿಟ್ಲಿಗೆ ಸೇರ್ಕೋದಿತ್ತೆ ನಾನು ಬದುಕ್ತಿದ್ರೋ ಇಲ್ಲೋ ಅದು ಗೊತ್ತಿಲ್ಲ ನನಗೆ ಬಟ್ ಅದು ಯಾವ ಸಂಚಾರಿ ವಿಜಯ ಅಂದಾಗೆಲ್ಲ ಒಂದು ಇಲ್ಲಿ ಒಂದು ಚುರ್ರ ಅನ್ನತ್ತೆ ಒಂದು ಇವತ್ತು ಆ ಥರ ಸೇವಾ ಮನೋಭಾವನೆ ನೋಡಲೇ ಇಲ್ಲ ಎಲ್ಲಿ ಹೆಂಗೆ ಹೋಗೋರವರು ಹೋಗಿ ನುಗ್ಗಿ ಕೊಟ್ಬಾರೋರು ನಮ್ಮ ಆಚೆಗೂ ಸುಮಾರು ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲೂ ಸುಮಾರು ಮಾಡಿದ್ದಾರೆ ನಮ್ಮ ಉಸಿರು ತಂಡದಲ್ಲೂ ತುಂಬ ಕೆಲಸ ಮಾಡಿದ್ದಾರೆ ದಿನಗಳು ನೀವು ಅವ್ರ ಜೊತೆ ಕಳೆದ್ರಿ ಅಂತ ಹೌದು ಹೌದು ನನಗೆ ಅದೇ ತುಂಬ ಜನ ಕೇಳ್ತಾರೆ ಇವಾಗಲೂ ನೀವು ಲಾಕ್ಡೌನ್ ಟೈಮಿಗೆ ತುಂಬ ಸಾಂಗ್ ಬರ್ದ್ರೇನೋ ಅಲ್ಲ ಅಂತ ನಾನು ಎಲ್ ಹೆಂಗ್ರಿ ಬರೆಯೋದು ಹೊರಗಡೆ ಜನ ಸಾಯ್ತಾ ಇದ್ದಾರೆ ನಾನು ಇಲ್ಲಿ ಕ್ರಿಯೇಟಿವ್ ಆಗಿ ಹೆಂಗಿರಲಿ ನಾನು ನೆಮ್ಮದಿಯಾಗಿ ಹಿಂಗೆ ನಾನು ಹೆಂಗೆ ನನ್ನ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಲಿ ಅದೇ ಆಗಿತ್ತು ನನಗೆ ಇದೊಂದೇ ಅಲ್ಲ ಏನಾದರೂ ಸಮಾಜದಲ್ಲಿ ಒಂದು ಕೆಟ್ಟ ಘಟನೆ ನಡೆದರೆ ನನಗದು ಡಿಸ್ಟರ್ಬ್ ಮಾಡುತ್ತೆ ನನಗೆ ಅವು ಬರೆಯೋಕ್ಕಾಗಲ್ಲ ಏನು ನನಗೆ ಎಲ್ಲೂ ಸ್ಪಂದಿಸ್ಬೇಕು ನನ್ನ ನನ್ನೊಬ್ಬನಿಂದ ಖುಷಿ ನೋಡಿಕೊಂಡು ಬದುಕೋ ಥರ ಮನಸ್ಥಿತಿ ಇಲ್ಲ ನನ್ನದು ನನ್ನ ಆಚೆಗೆ ಏನೋ ಸಹ ನನ್ನ ಕೈಯಲ್ಲಿ ಅದು ಸಹಾಯ ಮಾಡಲೇಬೇಕು ನನಗೆ ಈ ಎಲ್ಲ ಹೇಳ್ಕೊಳಕ್ಕಾಗಲ್ಲ ಬಿಡಿ ಎಲ್ಲ ಹೇಳಲುಬಾರ್ದು ಬಟ್ ನಮ್ಮ ಈಗ ಅಪ್ಪು ಸರ್ ಮಾಡಿದ್ದು ಏನೂ ಹೇಳಲಿಲ್ಲ ಬಟ್ ನಮ್ಮಂಥವ್ರು ನಮ್ಮ ಹತ್ರ ಮೂ ಸ ಆರ್ಥಿಕ ಸಂಪನ್ಮೂಲ ಅಷ್ಟೊಂದು ಇಲ್ಲ ಎಲ್ಲೋ ಹೇಳ್ಕೊಂಡಾಗಲೇ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ನಲ್ವತ್ತೈದು ಕಾನ್ಸಂಟ್ರೇಟ್ ತೊಗೊಳೋಕ್ಕೆ ಸಾಧ್ಯ ಆಗಿದ್ದು ಉಸಿರಿನಲ್ಲಿ ನಾವು ಹೇಳ್ಕೊಂಡಾಗಲೇ ಜನ ಕೊಟ್ಟ ದುಡ್ಡಿಂದ ಅಷ್ಟು ಕೊಟ್ಟು ತೊಗೊಳ್ಳೋ ದುಡ್ಡು ಸ ಇದು ನನ್ನ ಹತ್ರ ಇಲ್ಲ ಅಪ್ಪು ಸರ್ ಅವರ ಸ್ಟ್ರಾಚರ್ಗೆ ಅವರು ಬೆಳೆದಿರೋ ರೀತಿಗೆ ಯಾರು ಸಹಾಯನೂ ಅವ್ರಿಗೆ ಬೇಕಾಗಿಲ್ಲ ಬಟ್ ನಮಗೆ ನಮ್ಮ ಹತ್ರ ಸೀಮಿತ ಸಂಪನ್ಮೂಲ ಇದೆ ಸ್ವಲ್ಪ ಹೇಳ್ಕೊಬೇಕಾಗತ್ತೆ ಬಟ್ ಚಿಕ್ಕಪುಟ್ಟ ಸಹಾಯಗಳು ನಾವು ಹೇಳ್ಕೊಳ್ಳೋಲ್ಲ ಚಿಕ್ಕ ಪುಟ್ಟ ಸಹಾಯ ಸಿಗ್ದಲ್ಲೆಲ್ಲ ಮಾಡ್ತಿರ್ತೀವಿ ರೋಡಲ್ಲಿ ಹೋಗೋ ದಿನಕ್ಕೆ ಎರಡು ಮೂರು ಏನಾರು ಮಾಡ್ತೀವಿ ನಮ್ಮ ಮಟ್ಟಿದ್ದು ಯಾರಿಗೂ ಊಟ ಕೊಡಿಸೋದು ಯಾರಿಗೂ ಔಷಧಿ ಕೊಡಿಸೋದು ಏನೋ ಮಾಡ್ತೀವಿ ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಲ್ಲ ಹೇಳೂಬಾರ್ದು ಅವನ್ನೆಲ್ಲ ಬಟ್ ದೊಡ್ಡ ದೊಡ್ಡ ಸಹಾಯಿಗಳಿಗೆ ನಾವು ಹೇಳಲೇಬೇಕಾಗತ್ತೆ ಯಾಕಂದರೆ ನಮಗೆ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಅದನ್ನು ದೊಡ್ಡ ನಾವು ಒಂದು ಇದು ಗಿರಿಜನ ಪ್ರದೇಶಕ್ಕೆ ಹೋಗಿ ಬುಡಕಟ್ಟು ಜನ ಮನೆಗೆ ಎಲ್ಲ ಅದು ಸಂಚಾರಿ ವಿಜಯ ಅವ್ರ ಪ್ಲಾನ್ ಆಗಿತ್ತು ಅದು ಆ್ಯಕ್ಚುಲಿ ನಾವು ಪೂರ್ಣ ಮಾಡಿದ್ವಿ ಆವಾಗ ನಮ್ಗೆ ಸ್ವಲ್ಪ ಸಹಾಯ ಬೇಕೇ ಕೆಲವು ಪ್ರಚಾರ ಮಾಡಲೇಬೇಕಾಗತ್ತೆ ನಾವು ಅಂಥದ್ದು ಮಾಡಿದೀವಿ ಬಟ್ ಇನ್ನೆಲ್ಲ ದಿನಾ ನಡೆಯೋದು ಹೇಳ್ಕೊಂಡು ಬರಲ್ಲ ಬಹುಶಃ ಕೊರೋನಾ ಟೈಮ್ ಅಲ್ಲಿ ನಿಮ್ಮಿಂದ ಸಹಾಯ ಪಡ್ಕೊಂಡಂತ ಬಹಳಷ್ಟು ಜನ ಇವಾಗ ಎಲ್ಲೋ ಸಿಕ್ಕದಾಗ ಬಂದು ನಿಮ್ಮ ಹತ್ರ ಮಾತಾಡಿದಾಗ ಅವರಲ್ಲಿ ಒಂದು ಕೃತಜ್ಞತೆ ನಿಮ್ಮ ಬಗ್ಗೆ ಇರತ್ತೆ ಸೊ ಎಲ್ಲೋ ಒಂದು ಕಡೆ ನಿಮಗೆ ಬಹುಶಃ ಒಂದು ಸಾಂಗ್ ಹಿಟ್ ಖುಷಿಗಿಂತ ಅವ್ರು ನೋಡಿದಾಗ ಹೆಚ್ಚು ತೃಪ್ತಿ ಸಾರ್ಥಕತೆ ಖುಷಿ ಎಲ್ಲ ಕೊಡುತ್ತೆ ಸಾರ್ಥಕ ಅನ್ಸಿದೆ ನೀವು ಒಂದು ನಾಲ್ಕೈದು ಇನ್ಸಿಡೆಂಟ್ ಆ ಆತರ ಎಲ್ಲೋ ಹೋಗ್ತಾ ಇರ್ತೀವಿ ಸಡನ್ ಆಗಿ ಯಾರೋ ಕಾಲೇಜ್ ಮುಟ್ಬಿಡ್ತಾರೆ ಯಾರಪ್ಪ ನಮ್ಗೆ ಈ ರೇಂಜಿಗೆ ಅಂತ ನಮಗೆ ಗೊತ್ತು ನಮ್ಮ ಹಾಡಿಗೆ ಅಭಿಮಾನಿಗಳು ಹೆಂಗಿರ್ತಾರೆ ಅಂದರೆ ಒಂದು ಸರ್ ನಮಸ್ಕಾರ ತುಂಬ ಚೆನ್ನಾಗಿ ಹಂಗೆ ಬಟ್ ಈ ರೇಂಜಿಗೆ ಅಂದರೆ ಅವರು ಕೊನೆಗೆ ಸರ್ ನೀವು ಆ ಟೈಮಿಗೆ ಒಂದು ಆಕ್ಸಿಜನ್ ಕಳಿಸಿದ್ರಿ ಸರ್ ನನ್ನ ಮಗನ ಜೀವ ಉಳಿತು ಸರ್ ಅಂತಾರೆ ಅಥವಾ ನನಗೆ ಉಳಿತು ಸರ್ ಅಂತಾರೆ ಯಾರೋ ಕೈ ಮುಕ್ಕು ಸಡನ್ನಾಗಿ ಎದುರುಗಡೆ ಕೈ ಮುಕ್ಕೊಂಡು ನಿಂತ್ಬಿಡ್ತಾರೆ ಯಾರು ಮಾಲ್ ಗಿಲಲ್ಲಿ ಓಡಾಡ್ತಿತ್ತು ನಮ್ಮ ಪಾಡಿಗೆ ನಂಗೆ ಗೊತ್ತಾಗುತ್ತೆ ಈಗ ಗೊತ್ತಾಗ್ತಿದೆ ನನಗೆ ಹಾಡಿಗೆ ಈ ಥರ ಯಾರೂ ಪ್ರತಿಕ್ರಿಯೆ ಮಾಡಲ್ಲ ಬರ್ತಾರೆ ಚೆನ್ನಾಗಿದೆ ಸರ್ ಸೂಪರ್ ಸರ್ ಫ್ಯಾನ್ ಸರ್ ಅಂತ ಒಂದು ಸೆಲ್ಫಿ ಹೋಗ್ಬೋದು ಬಟ್ ಅವ್ರ ಕಣ್ಣಲ್ಲಿ ಒಂದು ನೀರಿರುತ್ತಲ್ಲ ಗೊತ್ತಾಗುತ್ತೆ ಗೊತ್ತಾಗತ್ತಂಗೆ ಇದು 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 ಅಂತ ನನಗೆ ಒಂದು ಕಂಠ ಗದ್ಗದ ಆಗ್ಬಿಡುತ್ತೆ ಅವಾಗ ಅಂತ ಅವಾಗ ಸಾರ್ಥಕ ಅನಿಸುತ್ತೆ ಯಾಕೆ ಇದೆಲ್ಲ ಬಿಟ್ಬಿಟ್ಟು ಎಲ್ಲೋ ಸಾಂಗ್ ಬರಿ ಬಿಟ್ಟುಕೊಂಡು ಎಲ್ಲ ಟೈಮ್ನು ಸಾಂಗ್ ಬರಿಯೋ ಕೊಟ್ಕೊಂಡು ಕೂತ್ಕೊಳ್ಳೋರು ಈ ಕಡೆ ಹೋಗ್ತೀವಿ ಅಂದರೆ ಇದು ನಮಗೆ ಅದು ಜಾಸ್ತಿ ತೃಪ್ತಿ ಕೊಡುತ್ತೆ ನಮ್ಮಿಂದ ಯಾರಿಗೊಂದು ಸಣ್ಣ ಆಯಿತು ಅನ್ನೋದು ಅಂಡ್ ಇನ್ನೊಂದು ಕವಿರಾಜ್ ಅವರ ಕನ್ನಡ ಅಭಿಮಾನ ಕೇವಲ ಬರವಣಿಗೆಗೆ ಸಾಹಿತ್ಯ ಕಷ್ಟ ಸೀಮಿತ ಆಗಿಲ್ಲ ಅದ್ರ ಆಚೆಗೂ ಕೂಡ ಅವರು ಜನರಿಗೆ ಆ ಕನ್ನಡ ಅಭಿಮಾನವನ್ನ ವ್ಯಕ್ತಪಡಿಸೋದು ಅಥವಾ ಅವ್ರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ ಅದಕ್ಕೂ ಒಂದು ತಂಡ ಕಟ್ಟಿ ಸೊ ಆ ತರದ್ದು ಆ ಕನ್ನಡ ಅಭಿಮಾನ ಕವಿರಾಜ್ಗೆ ಯಾಕೆ ಅಷ್ಟು ಇಲ್ಲ ತುಂಬಾ ಸಹಜ ಅನ್ಸುತ್ತೆ ನನ್ನ ಕನ್ನಡ ಅಭಿಮಾನದಲ್ಲಿ ಏನು ಹೆಚ್ಚುಗಾರಿಕಿಲ್ಲ ಯಾಕಂದ್ರೆ ಇವತ್ತು ನನ್ನ ನಾನು ತಿಂದ ಪ್ರತಿಯೊಂದು ಅನ್ನದಗಳು ಕನ್ನಡದಿಂದ ಬಂದಿದ್ದು ನನ್ನ ಬಟ್ಟೆ ನಾನು ಹಾಕಿರೋ ಬಟ್ಟೆ ನನ್ನ ಮಕ್ಕಳು ಬಟ್ಟೆ ಎಲ್ಲದು ನನ್ನ ಹೆಂಡತಿ ಎಲ್ಲ ನ ಎಲ್ಲ ಕನ್ನಡದಿಂದ ಬಂದಿರೋದು ನನಗೆ ಕನ್ನಡ ಅಕ್ಷರಗಳೇ ನನ್ನ ಜೀವ ನನ್ನ ಬದುಕು ಪದಗಳೇ ಹಾಗಾಗಿ ನಾನು ಕನ್ನಡಕ್ಕೆ ಕೊಡಲೇಬೇಕು ಕೊಡಲೇಬೇಕಂತ ಋಣ ಇದೆ ನನ್ನ ಮೇಲೆ ಸೊ ಹಾಗಾಗಿ ನಾನು ಏನಂದರೆ ನನಗೆ ಬೆಂಗಳೂರಿನ ಪರಿಸ್ಥಿತಿ ನೋಡಿದಾಗ ಅದು ಹೊರಗಡೆ ಪರಿಸ್ಥಿತಿ ನೋಡಿದಾಗ ಎಲ್ಲಿ ಕನ್ನಡಕ್ಕೆ ಧಕ್ಕೆ ಆಗಿದೆ ಅನ್ಸುತ್ತೋ ನನಗೆ ಅವು ಸಹಿಸ್ಕೊಳ್ಳೋಕ್ಕಾಗಲ್ಲ ಇವತ್ತು ತನಕ ನಾನು ನಿಮ್ಗೆ ಕೇಳಿದ್ರಲ್ಲ ವಿವಾದಗಳು ಅಂತ ನಾನೇನಾದರೂ ಗಲಾಟೆ ಮಾಡಿದರೆ ನಾನೇನಾದರೂ ಜೋರಾಗಿ ಮಾತಾಡಿದರೆ ಬರೀ ಕನ್ನಡದ ವಿಷಯಕ್ಕೆ ಹೋದಲೆಲ್ಲ ಅದು ದಿನಕ್ಕೊಂದ್ ಥರ ಆಗ್ಬಿಡ್ತು ಹೊರಗಡೆ ಹೋದರೆ ಈ ಮಾಲ್ಗೆಲಿಗೆ ಹೋದ್ರೆ ಸಹಜವಾಗಿ ಆಗತ್ತೆ ಅದು ಬಟ್ ನಾನು ದನಿ ಎತ್ತಿ ಎಲ್ಲಾದರೂ ಮಾತಾಡಿದರೆ ಈ ಸ್ವಲ್ಪ ಒಂದು ಒಂದು ಹಂತ ಮೀರಿ ನಾನು ಯಾರ ಜೊತೆ ಗಲಾಟೆ ಮಾಡಿದರೆ ಪದಗಳು ಬಳಸಿದ್ರೆ ಸ್ವಲ್ಪ ಜೋರಾಗಿ ಆಕ್ರಮಣಕಾರಿಯಾಗಿ ವರ್ತಿಸಿದ್ರೆ ಕನ್ನಡದ ವಿಷಯಕ್ಕೆ ಮಾತ್ರ ನನ್ನ ವೈಯಕ್ತಿಕ ವಿಷಯ ಯಾವುದಕ್ಕೂ ನಾನು ಈ ತನಕ ಜಗಳ ಮಾಡ್ಕೊಂಡಿಲ್ಲ ಇಲ್ಲೋ ಕಾರಿಗೆ ಯಾರೋ ಬರ್ತಾರೆ ಹೋಗ್ತಿರೋತ್ತಿಗೆ ಯಾರೋ ಟಚ್ ಮಾಡ್ತಾರೆ ಕಾರಿಗೆ ಅವಾಗ ನಾನು ಅದು ಅರ್ಥ ಇಲ್ಲ ಅಂದ್ಕೋತೀನಿ ನಾನು ಜಗಳ ಮಾಡೋದು ಏ ಆಗೋಯ್ತು ಈಗ ಜಗಳ ಮಾಡಿ ಅವನು ಬೈದು ನಾನು ಬೈದು ಏನೋ ಸಾರಿ ಏನಾದ್ರು ಅವ್ರ ಸಾರಿ ಏನಾದರೂ ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ ತೀರಾ ದೊಡ್ಡದಾದರೆ ನಿಂತ್ಕೊಂಡು ಏನಪ್ಪ ಡ್ಯಾಮೇಜ್ ಗಿಮೇಜ್ ಚಿಕ್ಕ ಚಿಕ್ಕ ತಲೆನೇ ಕೆಟ್ಟಿಸ್ಕೊಡಲ್ಲ ನನಗೆ ಕೋಪ ಬರೋದು ಇದೊಂದೇ ನಾನೇನಾದರೂ ಬೆಂಗಳೂರಲ್ಲಿ ಜಗಳ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ತುಂಬ ಮಾಡಿದ್ದೀನಿ ಒಂದೇ ವಿಷಯಕ್ಕೆ ಕನ್ನಡದ ವಿಷಯಕ್ಕೆ ಇದುವರೆಗೂ ಈ ಥರದ ವಿಚಾರ ಬಂದಾಗ ಯಾರೂ ನಿಮ್ಗೆ ಹೇಳಲ್ವಾ ನಿಮ್ಗೆ ಯಾಕೆ ಬೇಕು ಇದ್ದೀರಾ ನಿಮ್ಮ ಕೆಲಸ ಆರಾಮಾಗಿದೆ ಇದೆಲ್ಲ ಯಾಕೆ ಅಂತ ಹೇಳಲ್ವಾ ತುಂಬ ಜನ ಹೇಳ್ತಾರೆ ತುಂಬ ಜನ ಹಿತೈಷಿಗಳು ಹೇಳ್ತಾರೆ ಮತ್ತೆ ಈ ಪೊಸಿಷನ್ಗಳಿದ್ದವರು ಹೇಳ್ತಾರೆ ಯಾಕೆ ಕವಿರಾಜ್ ಬಿಟ್ಬಿಡಿ ನಿಮ್ಮ ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದೀರಾ ಸುಮ್ಮನೆ ಇದ್ಬಿಡಿ ನೀವು ಯಾಕೆ ವಿರೋಧ ಕಟ್ಕೋತೀರಾ ಕೆಟ್ಟ ಕೆಟ್ಟಾಗಿ ಬೈತಾರೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾ ನಿಮಗೆ ಅಂತ ಅಲ್ಲ ನಾನು ನನಗೆ ತುಂಬ ನಾನು ಎಷ್ಟೋ ಜನರಿಗೆ ಎದುರುಗಡೆ ಹೇಳ್ಬಿಟ್ಟಿದ್ದೀನಿ ಸರ್ ನೀವು ಹೇಳಿಗಳು ಸರ್ ನೀವು ನನಗಿಂತ ಒಳ್ಳೆ ಪೊಸಿಷನ್ ಇದ್ದೀರಾ ಸರ್ ನೀವು ಮಾತಾಡಬೇಕಿತ್ತು ಆ್ಯಕ್ಚುಲಿ ಇಂಥ ಬಿಲ್ಡಿಂಗ್ ಕಟ್ಕೊಂಡಿದ್ದೀರಾ ಈ ಬಿಲ್ಡಿಂಗ್ ಬಾಡಿಗೆ ನಿಮ್ಗೆ ಬದುಕಾಗತ್ತೆ ಈಗಲೂ ನಿಮಗೆಲ್ಲ ಅವಕಾಶಗಳು ಮಿಸ್ ಆಗಿರ್ತದೆ ಭಯದಲ್ಲಿ ಬದುಕ್ತಿದ್ದೀರ ನಾನು ನಿಮ್ಮಷ್ಟು ಲೆವೆಲಿಗೆ ಸೆಟ್ಲಾಗಿಲ್ಲ ಸರ್ ಬಟ್ ನನಗೆ ಒಂದು ಮಟ್ಟಕ್ಕೆ ಓಕೆ ನನ್ನ ಜೀವನ ನಡೆಯುತ್ತೆ ಇದನ್ನೇ ನಂಬ್ಕೊಂಡಿರ್ಬೇಕು ಅಂತೇನಿಲ್ಲ ಆದರೆ ಅನ್ಯಾಯ ನಡೆಯುತ್ತಿರುವಾಗ ನಾನು ಸುಮ್ಮನೆ ಇರೋದಿದೆಯಲ್ಲ ಸರ್ ನನ್ನ ಕಾಡುತ್ತೆ ಒಂದು ಮಾತಿದೆ ದುರ್ಜನರ ಅಟ್ಟಹಾಸಕ್ಕಿಂತ ಸಜ್ಜನರ ಮೌನ ಅಪಾಯಕಾರಿ ನಾವು ಮಾತಾಡಿಲ್ಲ ನಾವು ವಿರೋಧಿಸಿಲ್ಲ ಅಂದರೆ ಎಲ್ಲ ಅವ್ರದೇ ಆಗಿಬಿಡುತ್ತೆ ಈಗ ಆಲ್ಮೋಸ್ಟ್ ಅದೇ ಆಗಿದೆ ಆದರೆ ಅಟ್ಲೀಸ್ಟ್ ಒಂದು ಧ್ವನಿ ಎತ್ತಬೇಕು ನಮಗೆ ಸಾಧ್ಯ ಇರೋಷ್ಟಾದರೂ ಮಾಡಬೇಕು ನಾವು ನಾವು ಧ್ವನಿ ಎತ್ತಿದ್ರೆ ಯಾರೋ ಒಂದು ನಾಲ್ಕು ಜನ ಆ ಬಗ್ಗೆ ಯೋಚನೆ ಮಾಡ್ತಾರೆ ಅಷ್ಟು ಬದಲಾವಣೆ ಮಾಡಿಲ್ಲ ಅಂದರೆ ಸಮಾಜದ ದೃಢ ಹೆಂಗೆ ಸರ್ ತೀರಿಸೋದು ಕನ್ನಡದ ಋಣ ಹೇಗಿದೆ ಸಮಾಜದ ಋಣನೂ ಹಂಗಿದೆ ಏನು ಸರ್ ಈಗ ತೀರಾ ನಮ್ಮ ಬಗ್ಗೆ ನಾವು ಆಯಿತು ಒಂದು ಮಟ್ಟಕ್ಕೆ ಒಂದು ಸೆಟ್ಲಾಗೋದಾಗೆ ಯೋಚನೆ ಮಾಡಬೇಕು ನಮ್ಮನೆ ನಾವು ನಮ್ಮನೆ ಸರಿ ಇಟ್ಕೊಂಡ್ರೆ ನಾವು ಸಮಾಜ ಸರಿ ಮಾಡೋಕ್ಕಾಗದು ಮೇಲೂ ಮತ್ತು ನಿಮ್ಗೆ ಇನ್ನೂ ಭಯ ಭಯ ಅಂದರೆ ಏನು ನನಗಿಂತ ದೊಡ್ಡ ಸಾಧಕರು ಬುದ್ಧಿ ಹೇಳಕ್ಕೆ ಬಂದಾಗ ಅದೇ ಸರ್ ನಾನು ನೀವು ಇವತ್ತು ನನ್ಗೆ ಹೇಳ್ತೀರಲ್ಲ ಸರ್ ಮಾತಾಡಬೇಡಿ ಅಂತ ನೀವು ಮಾತಾಡಬೇಕಿತ್ತು ಸರ್ ಅಂತ ಹೇಳಿದೆ ನಾನು ಅವ್ರು ತಲೆ ತೆಕ್ಸಿದಾರೆ ಹೌದು ಕವಿರಾಜ್ ಬಟ್ ಆಗಲ್ಲ ಈ ಬೈಗುಳಗಳು ಇನ್ನು ಮನೆಯವ್ರಿಗೆ ಬೇಜಾರಾಗುತ್ತೆ ನಮ್ಮನೆಯು ಬೇಜಾರಾಗುತ್ತೆ ಇತ್ತೀಚೆಗೆ ನೀವು ಮತ್ತೆ ಅಗ್ನಿಶ್ರೀಧರ್ ಸರ್ ಎಲ್ಲರೂ ಸೇರಿ ಒಂದು ರಾಷ್ಟ್ರೀಯ ದ್ರಾವಿಡ ಸಂಘವನ್ನ ಹಾಕಿದ್ದೀರಾ ಏನು ಇದ್ರ ಉದ್ದೇಶ ಅಂದ್ರೆ ಇವಾಗ ಕನ್ನಡ ಹೋರಾಟಗಾರರಿಗೆ ಕೆಲವು ಕನ್ಫ್ಯೂಷನ್ ಇದೆ ನಾವು ಯಾಕೆ ದ್ರಾವಿಡ ಅಂತ ಗುರ್ಸ್ಕೋಬೇಕು ಅಂತ ಆ್ಯಕ್ಚುಲಿ ಸೌತ್ ಇಂಡ್ ದ್ರಾವಿಡ ಅನ್ನೋದು ಸೌತ್ ಇಂಡಿಯನ್ನ ಒಂದು ಅಸ್ಮಿತೆ ಗುರುತು ದ್ರಾವಿಡರು ಅಂತಾರೆ ನಮಗೆಲ್ಲ ಇಲ್ಲೇನಾಗಿದೆ ಅಂದರೆ ಈವಾಗ ದ್ರಾವಿಡ್ ಸೌತ್ ಇಂಡಿಯನ್ಸ್ ಮೇಲೆ ಒಂದು ಎಲ್ಲ ಕಡೆಯಿಂದ ಆಕ್ರಮಣ ನಡೀತಿದೆ ಅಂದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈಗ ಇಲ್ಲಿ ಹಿಂದಿ ಏರಿಕೆ ಕನ್ನಡದ ಮೇಲೆ ಹಿಂದಿ ಏರಿಕೆ ನಡೀತಾ ಇದೆ ಜೊತೆಗೆ ಕನ್ನಡಿಗರ ಉದ್ಯೋಗ ಅವಕಾಶ ವ್ಯಾಪಾರ ಎಲ್ಲ ನಾರ್ತ್ ಇಂಡಿ ಉತ್ತರ ಭಾರತೀಯರು ಪಾಲಾಗಿದೆ ಕನ್ನಡಿಗ ಕನ್ನಡಿಗರ ರಾಜಕೀಯ ಪ್ರಾತಿನಿಧ್ಯ ಕೂಡ ಉತ್ತರ ಭಾರತದವರು ಪಾಲಾಗ್ತಿದೆ ಅಂದರೆ ಅವರು ಭಾರತೀಯರೇ ಅವರು ಬದುಕಲಿ ಆದರೆ ನಮ್ಮ ಅವಕಾಶಗಳನ್ನ ಕಸ್ಕೊಂಡು ನಾವು ಉಪವಾಸ ಇದ್ದು ಅವ್ರನ್ನ ಇದಾಗೋ ಥರ ಆಗ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಒಂದು ಒಂದು ಕೆಲವು ವರ್ಷಗಳ ಹಿಂದೆ ಜನಸಂಖ್ಯಾ ಸ್ಫೋಟ ಅಂತೇಳಿ ಓದ್ಕೊಂಡು ಜನಸಂಖ್ಯೆಯನ್ನು ಕಮ್ಮಿ ಮಾಡಬೇಕು ಅಂದರು ಸೌತ್ ಸ್ಟೇಟ್ಗಳು ವಿದ್ಯಾವಂತರು ಕಂಪರಿಟಿವ್ಲಿ ಅಭಿವೃದ್ಧಿ ಹೊಂದಿದ್ದವು ಹಾಗಾಗಿ ಜನಗಳು ಜನಸಂಖ್ಯೆನ ಕಡಿಮೆ ಮಾಡಿದ್ರು ಸೌತ್ ಸ್ಟೇಟ್ಗಳ ಜನಸಂಖ್ಯೆ ಇಳಿಕೆ ಕಾಣಿಸ್ತಾ ಇದೆ ಅದೇ ನಾರ್ತಲ್ಲಿ ಏರಿಕೆ ಕಾಣಿಸ್ತಾ ಇದೆ ಅದು ನಾವು ನಾವು ಇಳಿಕೆ ಮಾಡಿದ್ದೇ ಇವಾಗ ನಮ್ಗೆ ಶಾಪ್ ಆಗುತ್ತೆ ಹೆಂಗೆ ಏನಂದರೆ ಜನಸಂಖ್ಯೆ ಆಧಾರದ ಮೇಲೆ ಎಂ ಪಿ ಎಮ್ ಎಮ್ ಎಲ್ ಎಗಳನ್ನ ಇಂಥ ಕ್ಷೇತ್ರಕ್ಕೆ ಇಷ್ಟು ಅಂತ ನಿಗದಿ ಮಾಡ್ತಾರೆ ಈಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಉತ್ತರ ಪ್ರದೇಶ ಒಂದರಲ್ಲೇ ನೂರ ಹತ್ತಿರ ಸಂಸದರು ಬರ್ತಾರೆ ಟೋಟಲ್ ಇನ್ನೂರ ಎಪ್ಪ ಐನೂರ ನಲ್ವತ್ತೆಂಟು ಸಂಸದರಲ್ಲಿ ಇನ್ನೂರ ಎಪ್ಪತ್ತು ಎಪ್ಪತ್ತೈದು ಸಂಸದರು ಗಂಗಾ ತೀರದ ರಾಜ್ಯಗಳಿಂದಲೇ ಬರ್ತಾರೆ ಸಹಜವಾಗಿ ಅವ್ರ ದನಿ ಜ್ವರ ಕೇಳುತ್ತೆ ನಮ್ಗೆ ಇರೋ ಸಂಸದ ಸ್ಥಾನಗಳು ಕೂಡ ಕಡಿಮೆ ಆಗೋ ಅವಕಾಶ ಇದೆ ಮರ್ಜಾಗ್ಬಿಡ್ತಾವೆ ಆವಾಗ ನಾವು ನಾವು ಅಭಿವೃದ್ಧಿ ತಪ್ಪ ತಪ್ಪಾಗೋಗ್ಬಿಡುತ್ತೆ ಅವಾಗ ಅಲ್ವಾ ಇವಾಗ ತೀರ್ಥಹಳ್ಳಿ ಅಂತ ಸಣ್ಣ ಪಟ್ಟಣಕ್ಕೆ ಹೋಗಿ ನೋಡಿದ್ರು ಅಲ್ಲಿ ನಿಮಗೆ ಜವಳಿ ಇರ್ಬೋದು ಈ ಬಳೆ ಮಾರೋದು ಬ್ಯಾಂಗಲ್ಸು ಎಲ್ಲ ನಾರ್ತ್ ಇಂಡಿಯನ್ಸ್ದಿದೆ ಈ ಮಟ್ಟದ ಇದಾದರೆ ಇವಾಗ ನೀವೊಂದು ಮಾಲ್ಗೋಗಿ ಅಲ್ಲೆಲ್ಲ ಹಿಂದಿ ಮಾತಾಡೋರು ನಾನು ಕನ್ನಡ ಬರೋರು ಅಲ್ಲಿ ಹಿಂದಿ ಬರೋರಿಗೆ ಕಷ್ಟ ಇಲ್ಲ ನಾನೇನೋ ಒದ್ದಾಡ್ಕೊಂಡು ಮಾತಾಡಬೇಕು ನನ್ನ ರಾಜ್ಯದಲ್ಲಿ ಸೊ ಈ ಥರದೊಂದು ಸಾಂಸ್ಕೃತಿಕ ಆಕ್ರಮಣ ಸಾಮಾಜಿಕ ಆರ್ಥಿಕ ಎಲ್ಲ ರೀತಿಯಲ್ಲೂ ಈ ಥರ ಇದಾದರೆ ಕಷ್ಟ ಆಗತ್ತೆ ನಮಗೆ ನಾವು ಆ ಯಾರಿಗೆ ಈಗ ನಮ್ಮ ನಮ್ಮ ಬಾ ಈಗ ಏನು ಒಂದೇ ಭಾಷೆ ಮಾಡಬೇಕು ಅಂತಾರೆ ದೇಶಕ್ಕೆ ಆಗ ನಮ್ಮ ಭಾಷೆಗಳ ಕಥೆ ಏನು ತೆಲುಗು ತಮಿಳು ಎಲ್ಲ ಹಿರಿಯ ಭಾಷೆಗಳು ಪ್ರಾಚೀನ ಭಾಷೆಗಳು ರಸವತ್ತಾದ ಭಾಷೆಗಳು ಸಮೃದ್ಧವಾದ ಭಾಷೆಗಳು ಅವನ್ನ ಇದನ್ನೆಲ್ಲ ನಾವು ಎದುರಿಸ್ಬೇಕಂದ್ರೆ ನಾವು ಒಗ್ಗಟ್ಟಾಗಬೇಕು ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬೇಕಂದ್ರೆ ಈಗ ನೋಡಿ ನಮ್ಮ ವಿಜಯ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ಗಳನ್ನ ಕಳ್ಕೊಂಡ್ವಿ ನಂದಿನೇನು ಮರ್ಜ್ ಮಾಡೋ ಮಾತು ಮಾತು ಕೇಳಿಬಂತು ಹೀಗಾದರೆ ಹೇಗೆ ನಮ್ಮ ಗುರುತುಗಳನ್ನೆಲ್ಲ ಕಳ್ಕೊಂಡ್ರೆ ನಾವೇನು ಇದ್ದೇನು ಪ್ರಯೋಜನ ಅಲ್ವಾ ನಮ್ಮ ಬೇರುಗಳೊಂದಿಗೆ ನಾವು ಅವ್ರ ಜೊತೆ ಸೇರಿಬಿಡಬೇಕು ಆವಾಗ ನಾವು ನಾವು ಒಂದು ಧ್ವನಿ ಒಟ್ಟಾಗಿ ಧ್ವನಿ ಎತ್ತಿಲ್ಲ ಅಂದರೆ ಕಷ್ಟ ಆಗತ್ತೆ ಅದೇ ಒಂದು ಕಾರಣ ಸೌತ್ ಇಂಡಿಯನ್ ಹಕ್ಕುಗಳನ್ನ ಒಂದು ಒಟ್ಟಾದ ಧ್ವನಿ ದ್ರಾವಿಡ ಇದು ಅಂತ ಮೂಮೆಂಟ್ ಅಂತ ಓಕೆ ಸೊ ನೀವು ಆವಾಗಲೇ ಅವಾಗಲೇ ಹೇಳ್ದಂಗೆ ರಾಜಕೀಯ ಸಾಮಾಜಿಕ ಯಾವುದೇ ರೀತಿಯ ಅಭಿಪ್ರಾಯಗಳಿದ್ರೂ ಕೂಡ ಕವಿರಾಜ್ ಅವರು ಅದನ್ನ ಸೋಷಿಯಲ್ ಮೀಡಿಯಾ ಮೂಲಕನೋ ಹೇಗೆ ಅವ್ರಿಗೆ ವ್ಯಕ್ತಪಡಿಸಬೇಕು ಅಂತ ಅನ್ಸುತ್ತೆ ಆ ಮೂಲಕ ನೀವು ಅದನ್ನ ಮಾಡ್ತಿದ್ದೀರಾ ಎಲ್ಲೋ ಒಂದ್ ಕಡೆ ಈ ಒಂದು ಸಾಮಾಜಿಕ ಹೋರಾಟನ ಸಾಹಿತ್ಯದ ಮೂಲಕ ಕೂಡ ಮಾಡಬಹುದಲ್ವಾ ಖಂಡಿತ ಮಾಡ್ಬೋದು ಅದಕ್ಕೆ ನಾನು ಬರವಣಿಗೆಯೂ ನೀವು ಹೇಳಿ ತುಂಬ ಒಳ್ಳೆಯದು ಅದೊಂದು ಬುಕ್ ಬರೆಯೋಜನೂ ಇದೆ ನನಗೆ ನನ್ನ ಥಾಟ್ಸ್ಗಳು ಬರವಣಿಗೆ ಮೂಲಕ ಹೋಗಲಿ ಅಂತ ಸ ನನಗೆ ಸಂದರ್ಭ ಸಿಕ್ಕಾಗೆಲ್ಲ ಅದನ್ನು ಸಾಂಗಲ್ಲಿ ತರ್ತೀನಿ ಕೂಡ ಈಗ ಮೊನ್ನೆ ಶ್ಯಾಮ್ ಸಿಂಗರಾಯ ಅಂತ ಸಿನಿಮಾ ಬರೆದಾಗ ಅಸ್ಪೃಶ್ಯತೆಯ ವಿರುದ್ಧ ಹಾಡು ಬರೆಯೋ ಅವಕಾಶ ಸಿಕ್ತು ಅದನ್ನು ನಾನಲ್ಲಿ ಬರೆದೆ ಸಮಾನತೆ ಬೇಕು ಸಮತೆ ಘನತೆ ಬೇಕು ಅದೆಲ್ಲ ಬರ್ಕೊಬಂದೆ ಹಲವಾರು ಶತಮಾನ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ತುತ್ತಾದ ಜನ ಅಸ್ಪೃಶ್ಯರ ಸಂಕಟ ಬಾ ಅನ್ನೋ ಥರದ್ದು ಎಲ್ಲ ಅದು ಬರೆದಿದ್ದೀನಿ ಅಥವಾ ನನ್ನ ಕಡೆ ಬುದ್ಧಿ ಹೇಳೋದು ಅವಕಾಶ ಸಿಕ್ಕಾಗೆಲ್ಲ ಬರಿತೀನಿ ಚಾಮುಂಡಿತಾಯಣೆ ಹಾಡಲಿ ಆ ಥರದ್ದೆಲ್ಲ ಇದೆ ಎತ್ತರ ಎಷ್ಟೇ ಏರು ಮಣ್ಣಲೇ ಇರಲಿ ಬೇರು ನೋಡದೆ ಅವರು ಇವರು ವಿನಯದ ಆ ಥರ ಇರ್ಬೋದು ಅಥವಾ ಸೂಚ್ಯವಾಗಿ ನಮ್ಮ ಕಣಕಣ ಶಹರದಲ್ಲಿ ಅದೇ ಅವರಿವರಿಲ್ಲ ಸರಿಸಮರಿಲ್ಲ ಸಪ್ತಸ್ವರಗಳಿಗೆ ಕುಲನದಾಚೆ ಅರಿಯುವ ಭಾಷೆ ಒಂದೇ ಜಗದೊಳು ಇದೆಲ್ಲ ಸಮಾನತೆಯ ಬಗ್ಗೆ ಇಂಡೈರೆಕ್ಟಾಗಿ ಬರೆಯೋದು ಈ ಥರದ್ದೆಲ್ಲ ಇವಾಗ ಇವಾಗ ನಿಮ್ಗೆ ಹೇಳಿದ ಮೇಲೆ ನಾನು ಸರ್ ಈಗ ತುಂಬಾ ಜನ ಅಂತಾರೆ ಈಗ ಯಾಕೆ ನೀವು ಹಿಂಗೆ ಮಾತಾಡ್ತೀರಾ ಬೇಡ ಅಂತ ನಾನು ಅದೇ ನಾನು ಕೇಳಬೇಕಂತ ಅದನ್ನೇ ಅನ್ಕೋತಿದ್ದೆ ಕವಿರಾಜ್ ಅವರು ಇತ್ತೀಚೆಗೆ ಜನರಿಗೆ ಕಾಣಿಸ್ತಾ ಇರೋದು ಓ ಕವಿರಾಜ್ ಅವರ ಆಲೋಚನೆ ಇದು ಇದ್ಯಾ ಓ ಇದು ಇವ್ರ ಅಭಿಪ್ರಾಯ ಅದು ಇತ್ತೀಚೆಗೆ ಅಷ್ಟೇ ಇದೆ ಅಂತ ಅನ್ನಿಸ್ತಾ ಇದೆ ನೀವು ಅವಾಗಲೇ ಹೇಳ್ತೀರಿ ಇಲ್ಲ ಇದು ನಿಮಗೆ ಮೊದಲಿಂದಾನು ಇರೋ ಅಂಥದ್ದು ಬಟ್ ಈಗ ಜನರಿಗೆ ತಲುಪ್ತಿದೆ ಜನರಿಗೆ ಕಾಣಿಸ್ತಾ ಇದೆ ನಿಜವಾಗ್ಲು ನಿಜ ಈ ಒಂದು ಮುಖ್ಯವಾದದ್ದು ಎಲ್ಲರೂ ಕೇಳಿಸ್ಕೊಬೇಕು ಏನಂದ್ರೆ ನಾನು ಹೈಸ್ಕೂಲಲ್ಲಿರುವಾಗಲೇ ವಾಚಕರವಾಣಿಗಳಿಗೆ ಪತ್ರ ಬರಿತಾ ಇದ್ದೆ ಈ ಥರದ್ದು ವಿಷಯಗಳನ್ನೇ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಈ ಇರುವಾಗ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಬೇಕು ಆವಾಗ ಬರೀತಿದ್ದೆ ಮೂವತ್ತು ವರ್ಷಗಳ ಹಿಂದೆ ಕೂಡ ನಾನು ಇಷ್ಟೇ ಏನಾದರೂ ಬಂದರೆ ಸ್ಪಂದಿಸ್ತಾ ಇದ್ದೆ ಅದಕ್ಕೆ ಸಮಾಜದ ಇವತ್ತಿಗೂ ನನಗೆ ನೆನಪಿದೆ ನಾನು ಎಂಟನೇ ಏಳನೇ ಕ್ಲಾಸಲ್ಲಿ ಬರೆದಿದ್ದೆ ಬಹುಶಃ ಏಳನೇ ಕ್ಲಾಸಲ್ಲಿ ಉದಯವಾಣಿಯ ವಾಚಕರವಾಣಿ ವಿಭಾಗಕ್ಕೆ ಒಂದು ಪತ್ರ ಬರೆದಿದ್ದೆ ಏನು ಅಂದರೆ ಅದರಲ್ಲಿ ಪೇಪರ್ ಕಟ್ಟಿಂಗ್ ಮಾತ್ರ ಇಲ್ಲ ಅನ್ನೋದು ಅದೊಂದು ತುಂಬ ಹುಡುಕಿದೆ ಮಿಸ್ ಆಗ್ಬಿಟ್ಟೆ ಅದರಲ್ಲಿ ನಾನು ಏನು ಬರ್ತಿದೆ ಅಂದರೆ ಈಗ ಕೆಲವರು ಫಾರಿನ್ಗೆ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಇಂಗ್ಲೆಂಡಿಗೆ ಹೋದ್ರು ಬಂಕಿಂಗ್ ಬಂಕಿಂಗಾಮ್ ಪ್ಯಾಲೇಸು ಆ ಥರದ್ದು ತೇಮ್ಸ್ ಬ್ರಿಡ್ಜ್ದು ಒಂದು ಫೋಟೋ ತೊಗೊಂಡ್ರು ಇಲ್ಲಿ ಇಂಡಿಯಾದೊಂದು ಫೋಟೋ ತೊಗೋತಾರೆ ಇಲ್ಲಿ ಯಾವುದೋ ಒಂದು ಮುಂಬೈ ಧಾರಾವಿ ಇಸ್ಲಮ್ಮು ಅಥವಾ ಒಂದು ತೊಗೊಂಡು ಎರಡನ್ನೂ ಇಟ್ಬಿಟ್ಟು ಆ ದೇಶ ಹಿಂಗಿದೆ ನಮ್ಮ ದೇಶ ಹಿಂಗಿದೆ ಅಂತ ಕಂಪೇರ್ ಮಾಡ್ತಾರೆ ಅಲ್ವಾ ಆ ಥರದ್ದು ಭಾಳ ಓದಿದ್ದೆ ನಾನು ನನಗೆ ಅವಾಗ ತಪ್ಪು ಅನಿಸ್ತದ್ದು ಆವಾಗ ಏನು ಬರ್ತದೆ ಅಂದರೆ ನೀವು ಕಂಪೇರ್ ಮಾಡಬೇಕು ಅಂತಿದ್ದರೆ ಕಂಪೇರ್ ಮಾಡೋದೇ ಆದರೆ ನೀವು ಹೋಗಿ ಫಾರಿನ್ನ ಒಂದು ಒಂದು ವೈಭವಪೇತ ಒಂದು ಲೊಕೇಶನ್ನ ತೊಗೊಂಡಿದ್ದೀರಾ ಅದ್ಭುತ ಲೊಕೇಶನ್ಗೆ ಹೋಗಿದ್ದೀರ ಇಂಡ್ಯಾದಲ್ಲೂ ಆ ಥರದ್ದು ರಾಜ್ಪಥ್ ಇದೆ ತಾಜ್ಮಹಲ್ ಇದೆ ವಿಧಾನಸೌಧ ಇದೆ ಅದ್ರ ಫೋಟೋ ಹಾಕಿ ಇದ್ರ ಫೋಟೋ ಕಂಪೇರ್ ಮಾಡಿ ಡೈಮಂಡ್ ಟು ಡೈಮಂಡ್ ಕಂಪ್ಯಾರಿಸನ್ ಆಗಲಿ ನೀವು ಅಲ್ಲೂ ಹೋಗ್ಬಿಟ್ಟು ಯಾವುದೋ ಒಂದು ಭಾಳ ಲಕ್ಜುರಿ ಪ್ಲೇಸ್ ಹಾಕೋದು ಸ್ಲಮ್ ಯಾಕೆ ಹಾಕಿರ ಅಲ್ಲೂ ಸ್ಲಮ್ ಇದೆ ಮೇ ಬಿ ಇಲ್ಲಿನ ಸ್ಲಮ್ಗಿಂತ ಅಲ್ಲಿನ ಸ್ಲಮ್ ಸ್ವಲ್ಪ ಒಳ್ಳೆ ಥರ ಇರ್ಬೋದೇನೋ ಬಟ್ ಅಲ್ಲೂ ಸ್ಲಮ್ ಇದೆ ಅಲ್ಲೂ ಬಡವರಿದ್ದಾರೆ ಅಲ್ಲೂ ಭಿಕ್ಷೆ ಬಡವರಿದ್ದಾರೆ ಅಲ್ಲೂ ಇದ್ದಾರೆ ಅದನ್ನು ಕಂಪೇರ್ ಮಾಡಿ ಅಂತ ಸುಮ್ಮನೆ ನಮ್ಮ ದೇಶದ ಬಗ್ಗೆ ನಮಗೆ ಕೀಳರಿಮೆ ಮೂಡಿಸಬೇಡಿ ಅಂತ ನಾನು ಏಳನೇ ಕ್ಲಾಸಲ್ಲಿ ಪತ್ರ ಬರೀತಿದ್ದೆ ಬಹುಶಃ ಏಳನೇ ಕ್ಲಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಲಡ್ಲ್ಲೇ ಬಂದಿದೆ ಅಂತ ಎಕ್ಸಾಕ್ಟ್ಲಿ ಇವತ್ತು ನಾನು ಅದೇ ಮಾಡ್ತಿರೋದು ಯಾವುದೋ ಈ ಸರ್ಕಾರ ಬಂದ ತಕ್ಷಣ ಮಾಡ್ತಿದ್ದೀನಿ ಅಂತ ಅಲ್ಲ ಫಾರ್ ಎಕ್ಸಾಂಪಲ್ ನೀವು ಹಿಂಗೆ ಹೇಳೋದ್ರೆ ಅಣ್ಣ ಹಜಾರೆ ಮೂಮೆಂಟ್ ಆಯಿತು ಮೂರು ದಿನ ನಾನು ಇಲ್ಲಿ ಕೂತಿದ್ದೆ ಎಲ್ಲಿ ಸ್ವತಂತ್ರ ಉದ್ಯಮ ಮೂರು ದಿನ ಕೂತಿದ್ದೆ ಆವಾಗ ಇದ್ದಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅದ್ರ ವಿರುದ್ಧ ನಾನು ಪೋಸ್ಟ್ಗಳನ್ನ ಹಾಕಿದ್ದೆ ಮೂರು ದಿನ ಅಣ್ಣ ಹಜಾರೆ ಅವ್ರ ಜೊತೆ ಏನೋ ಬದಲಾವಣೆ ಆಗ್ಬೋದು ಅಂತ ಬಟ್ ಏನೂ ಆಗಲಿಲ್ಲ ಅದು ಇವತ್ತು ನೋಡಿದ್ರೆ ಅದು ವ್ಯರ್ಥ ಆಗೋಯ್ತು ಬಟ್ ಆವತ್ತಿನ ದಿನಕ್ಕೆ ನಾನು ಕೂತಿದ್ದೆ ನಾನು ಯಾರು ಪರನೂ ಅಲ್ಲ ಸಮಾಜದ ಪರನ ಇವತ್ತು ಆ್ಯಕ್ಚುಲಿ ಒಬ್ಬ ಒಂದು ಪತ್ರಕರ್ತರಾಗಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕ ಆಡಳಿತವನ್ನು ಪ್ರಶ್ನೆ ಮಾಡಬೇಕು ಅವನೇ ಜವಾಬ್ದಾರಿಯುತ ನಾಗರಿಕ ಆಡಳಿತ ಹೇಳಿದಕ್ಕೆಲ್ಲ ಟಮ್ಟಮ್ ಮಾಡೋರಲ್ಲ ಆಡಳಿತ ಈ ಇವತ್ತು ಇವತ್ತೊಬ್ಬರು ಆಡಳಿತ ಯಾರಿಗೂ ಶಾಶ್ವತ ಅಲ್ಲ ಇವತ್ತೊಂದು ಪಕ್ಷ ಇದೆ ನಾಳೆ ಒಂದು ಪಕ್ಷ ಬರ್ಬೋದು ಅವತ್ತು ಕೂಡ ನಾವು ವಿರೋಧ ಪಕ್ಷ ಸ್ಥಾನದಲ್ಲೇ ಇರಬೇಕು ಜವಾಬ್ದಾರಿಯುತ ನಾಗರಿಕ ಬಹುಶಃ ನೀವು ಹೇಳಿದಾಗೆ ನಿಮ್ಮ ಆಲೋಚನೆ ಮೊದಲಿಂದಾನು ಇದೆ ಬಹುಶಃ ಈಗ ಸೋಷಿಯಲ್ ಮೀಡಿಯಾ ಮೊಬೈಲ್ಗಳು ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಯೋಚನೆಗಳು ಜನರಿಗೆ ತಲುಪಿದೆ ಈಗ ಒಂದಷ್ಟು ಚರ್ಚೆ ನಡೀತಿರುವಂತದ್ದು ಎಡಪಂಥೀಯರು ಬಲಪಂಥೀಯರು ಇದನ್ನ ನಾವು ರಾಜಕೀಯದಲ್ಲಿ ಕೇಳ್ತಿರ್ತೀವಿ ಅಂತ ಅನ್ಸುತ್ತೆ ಬಹುಶಃ ಕವಿರಾಜ್ ಅವರ ಈ ಯೋಚನೆ ಆಲೋಚನೆ ಉದ್ದೇಶಗಳನ್ನ ಕೇಳಿಸ್ಕೊಂಡ್ರೆ ನಿಮ್ಮನ್ನು ಆ ಎಡಪಂಥೀಯ ವರ್ಗಕ್ಕೆ ಸೇರಿಸಬಹುದೇನೋ ಅಂತ ಅನ್ಸುತ್ತೆ ಸೇರಿಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಹೆಸರು ಬಂದ್ರೆ ಮೊದಲನೇ ಕೆಲವೊಂದು ಹೆಸರು ಬಂದ್ಬಿಡುತ್ತೆ ಅದರಿಂದ ಕೆಲವು ಅವಕಾಶಗಳು ತಪ್ಪಿದೆ ಅದು ನನ್ಗೆ ನನ್ನ ಗಮನಕ್ಕೂ ಬಂದಿದೆ ನಾನು ಅದಕ್ಕೆ ತುಂಬ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ತುಂಬ ಅವಕಾಶಗಳಿಗೆ ಕಾಯ್ಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿಲಿ ಏನಿಲ್ಲ ಈಗ ನನ್ನ ನನ್ನ ಆದ್ಯತೆಗಳು ಬರೀ ಹಾಡು ಬರೆಯೋದು ಒಂದೇ ಅಲ್ಲ ಈಗ ಬೇರೆ ಬೇರೆ ಆದ್ಯತೆಗಳಿದೆ ನನ್ನ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕಿದೆ ಬೇರೆ ಬೇರೆ ಅದೇ ಹೇಳಿದೆ ಸಾಮಾಜಿಕವಾಗೂ ನಾನು ನನ್ನ ನನ್ನ ಶಕ್ತಿನ ಇನ್ನೆಷ್ಟು ಈಗಾಗಲೇ ನನಗೆ ಫಾರ್ಟಿ ಪ್ಲಸ್ಸಲ್ಲಿದ್ದೀನಿ ಸ್ವಲ್ಪ ಇನ್ನೇನು ಸ್ವಲ್ಪ ದಿನ ಕೆಲಸ ಮಾಡ್ಬೋದು ಸ್ವಲ್ಪ ವರ್ಷ ಅಷ್ಟೊಳಗೆ ನನ್ನ ಕೈಲಾಗಿದ್ದು ಸೇವೆ ಮಾಡೋಣ ಅಂತಲೂ ಇದೆ ಹಾಗಾಗಿ ನಾನಲ್ಲಿ ವಹಿಸ್ತಾ ಇದ್ದೀನಿ ಬಟ್ ನೀವು ಹೇಳ್ದಂಗೆ ಸಾಹಿತ್ಯ ವಲಯದಲ್ಲಿ ಬಂದ್ಬಿಟ್ಟಿದೆ ಎಡಪಂಥಿ ಅನ್ನೋದು ಎಲ್ಲವರ್ಲೂ ವಲಯದಲ್ಲೂ ಬಂದುಬಿಟ್ಟಿದೆ ಅದೇ ಬೇಜಾರು ಮೊದಲು ರಾಜಕೀಯಕ್ಕೆ ಮಾತ್ರ ಈಗ ಎಲ್ಲ ಕಡೆ ಅದೇ ಡಿವೈಡ್ ಆಗಿಬಿಟ್ಟಿದೆ ಇಷ್ಟು ಆಗಬಾರ್ದಿತ್ತು ಆ್ಯಕ್ಚುಲಿ ಈ ಡಿವಿಷನ್ ಬೇಕಾಗಿರಲಿಲ್ಲ ಸಿನಿಮಾ ಸಾಹಿತ್ಯದಲ್ಲಿ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಇದೆ ಇನ್ನೂ ಗಂಭೀರ ಸೈತಿವಾದ ಜಾಸ್ತಿ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಈ ಥರ ಒಂದು ಡಿವಿಷನ್ ಆಗಬಾರ್ದಿತ್ತು ಎಲ್ಲ ಫೈನಲಿ ನಾವೆಲ್ಲ ಒಂದೇ ಏನಕ್ಕೆ ಮಾತಾಡ್ತೀವಿ ಯಾ ಎಲ್ಲರೂ ನಾವು ಬಾರ್ತಿವಿ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇರುತ್ತೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡ್ತೀವಿ ಪ್ರೀತಿ ಹಂಚೋಣ ಯಾರನ್ನು ಒಂದು ಒಂದು ದೇಶನಾಗಲಿ ಒಂದು ವಸ್ತುವನ್ನಾಗಲಿ ದ್ವೇಷದಿಂದ ಏನೂ ಕಟ್ಟಕ್ಕೆ ಸಾಧ್ಯ ಅಲ್ಲ ಪ್ರೀತಿಯಿಂದನೇ ಕಟ್ಟಬೇಕು ಪ್ರೀತಿ ಹಂಚೋಣ ಯಾಕೆ ನಾವು ನಮ್ಮ ನಮ್ಮ ಜಗಳ ನಮ್ಮ ನಮ್ಮೊಳಗೆ ವಿರಸ ತಪ್ಪುಗಳು ಎರಡು ಅದನ್ನ ತಪ್ಪನ್ನು ತಪ್ಪು ಅಂತ ಹೇಳ್ಕೊಂಡ್ ಬಂದು ತಿದ್ದುವಂತ ಕೆಲಸ ಆಗ್ಬೇಕು ಸೌಹಾರ್ದತೆ ಇಲ್ಲದೆ ಒಳ್ಳೆ ದೇಶ ಆಗಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಬದಲಾವಣೆ ಕೂಡ ಒಬ್ಬರಿಂದ ಸಾಧ್ಯ ಆಗೋದು ಇಲ್ಲ ಎಲ್ಲ ಒಟ್ಟು ಸೇರಿದ್ರೇನೆ ಬದಲಾವಣೆ ತರೋದಕ್ಕೆ ಸಾಧ್ಯ ಕವಿರಾಜ್ ಅವರ ಸದ್ಯದ ಆಲೋಚನೆ ಅಥವಾ ಇಂಥದ್ದೊಂದು ಬದಲಾವಣೆ ಆಗಬೇಕು ಅಂತಂದ್ರೆ ಏನಿದೆ ಆಗ್ಬೇಕು ಅಂತ ಇದೆ ಏನ್ ಬದಲಾವಣೆ ಆಗ್ಬೇಕು ಸಮಾಜ ಸಮಾಜದಲ್ಲಿ ಅದೇ ಸಮಾಜ ಜಾಸ್ತಿ ಸ್ವೀಕಾರಾರ್ಹ ಆಗಬೇಕು ಯಾರೊಬ್ರು ಮಾತಾಡಿದ್ರೆ ಕೇಳು ಮಾಡ್ಕೋಬೇಕು ಕೇಳು ಆಯಿತು ನಿನ್ಗೂ ಅವನಿಗೂ ಅಭಿಪ್ರಾಯ ಭೇದ ಇರಲಿ ನೀನು ಒಪ್ಪಿಕೊಳ್ಳೋದೇ ಅವನು ಒಪ್ಕೊಳ್ಬೇಕಾಗಿಲ್ಲ ಅವನು ಒಪ್ಪಿಕೊಳ್ಳೋದೇ ನೀನು ಒಪ್ಕೊಳ್ಬೇಕಾಗಿಲ್ಲ ಅದ್ರ ನಡುವೆನೂ ಒಂದು ಸಮಾಜಸ್ಯ ಇರಲಿ ನಿಮ್ಮ ವಿಚಾರಗಳನ್ನು ಒಪ್ಪಲ್ಲ ಅಂದ ತಕ್ಷಣ ನಿಮ್ಮ ನಾಯಕರನ್ನು ಒಪ್ಪಲ್ಲ ಅಂದ ತಕ್ಷಣ ನಿಮ್ಮ ಪಕ್ಷವನ್ನು ಒಪ್ಪಲ್ಲ ತಕ್ಷಣ ಅವ್ನು ನಿಮ್ಗೆ ವೈರಿ ಆಗಬಾರ್ದು ಸೊ ಫೈನಲಿ ಸಾಹಿತಿಯ ಜೊತೆಗೆ ನಾನೊಬ್ಬ ನಾಗರಿಕನಾಗಿ ನಾನೊಬ್ಬ ದೇಶದ ಪ್ರಜೆಯಾಗಿ ನನ್ನ ಸಾಮಾಜಿಕ ಬದ್ಧತೆ ಸಾಮಾಜಿಕ ಜವಾಬ್ದಾರಿ ಏನಿದೆ ಅದನ್ನ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಿದ್ದೆ ಖಂಡಿತ 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 ಸೊ ಫೈನಲಿ ಅಹ್ ಒಂದ್ ಕಡೆ ಸಾಹಿತಿ ಮತ್ತು ಈಗ ಒಂದಷ್ಟು ಹೊಸ ಆಲೋಚನೆಗಳೊಂದಿಗೆ ಹೊಸ ಹೆಜ್ಜೆಯನ್ನು ಕೂಡ ಇಡ್ತಾ ಇರುವಂತದ್ದು ಒಂದು ಸಲ ನಿಮ್ಮ ಜರ್ನಿಯನ್ನ ತಿರುಗಿ ನೋಡಿದಾಗ ನೀವೇ ಹೇಳಿದಾಗೆ ಬಹಳ ಬ್ಯೂಟಿಫುಲ್ ಆಗಿದೆ ನಿಮ್ಮ ಜರ್ನಿ ಸೊ ಇವತ್ತು ಇಲ್ಲಿವರೆಗೂ ಬಂದು ನಿಂತಿರುವಂತದ್ದು ನಿಮ್ಮ ಹಾಡುಗಳ ಮೂಲಕ ಜನ ನಿಮ್ಮನ್ನ ಅಭಿಮಾನಿಸ್ತಾರೆ ನೀವು ಮಾಡ್ತಿರುವಂಥ ಕೆಲಸಗಳ ಮೂಲಕ ನಿಮ್ಮನ್ನ ಅಭಿಮಾನಿಸ್ತಾರೆ ಗುರುತಿಸ್ತಾರೆ ಸೊ ಎಷ್ಟು ಖುಷಿ ತೃಪ್ತಿ ಸಾರ್ಥಕತೆ ಇದೆ ನಿಮ್ಮ ಈ ಜರ್ನಿ ಬಗ್ಗೆ ಇಲ್ಲ ತುಂಬಾ ಖುಷಿ ಇದೆ ನಾನು ತುಂಬಾ ಧನ್ಯತೆ ಅಂತೂ ಇದೆ ಯಾಕಂದ್ರೆ ನಾನು ಬರೀ ಸಾಹಿತ್ಯ ಬರಲಿಲ್ಲ ಅದರ ಆಚೆಗೂ ಒಂದು ಅಸ್ತಿತ್ವ ಏನು ಏನು ಸಾಧನೆ ಮಾಡಿದ್ರಿ ಇಪ್ಪತ್ತು ವರ್ಷದಲ್ಲಿ ಅಂದ್ರೆ ಒಂದು ಸಾಹಿತ್ಯ ಗು ಸಿನಿಮಾ ಸಾಹಿತ್ಯ ಗುರ್ಸ್ಕೊಂಡಿದ್ದೀನಿ ಒಂದು ಈ ಸಾಮಾಜಿಕ ಕೇವಲ ವಲಯದಲ್ಲೂ ಗುರ್ಸ್ಕೊಂಡಿದ್ದೀನಿ ಇದೆರಡಕ್ಕೂ ಅದರದ್ದೇ ಆದ ತೂಕ ಇದೆ ಎರಡಕ್ಕೂ ನನಗೆ ಎರಡೂ ನಂಗೆ ಖುಷಿ ಕೊಟ್ಟಿದೆ ಮುಂದೆಯೂ ಎರಡೂ ನಿಭಾಯಿಸ್ಕೊಂಡು ಹೋಗ್ಬೇಕು ಒಂದೇ ಕಡೆ ಇರೋದು ಅಥವಾ ಕಣ್ಣು ಕಿವಿ ಕುರ್ಟಾಗಿರೋ ಥರ ಇರೋಕ್ಕಿಂತ ಸಮಾಜಕ್ಕೂ ಸ ಸ್ಪಂದಿಸ್ತಾ ನನ್ನ ಬದುಕನ್ನು ನೋಡ್ಕೊತಾ ಅಂದರೆ ನನ್ನ ವೈಯಕ್ತಿಕ ಅರ್ನಿಂಗ್ನು ಮಾಡ್ಕೊಳ್ತಾ ಈ ಕಲೆಯ ಮೂಲಕ ಬದುಕಬೇಕು ಅನ್ನೋದೇ ನನ್ನ ಆಸೆ ಈಗ ತುಂಬ ಚೆನ್ನಾಗಿ ರೂಪುಗೊಂಡಿದೆ ಇವತ್ತಿನ ತನಕ ಜೀವನ ಎಲ್ಲೋ ಒಂದು ಎಡೂರಂತ ಒಂದು ಸಣ್ಣ ಊರಲ್ಲಿದ್ದವನು ಇವತ್ತು ಒಬ್ಬ ಒಂದು ಎರಡೂವರೆ ಸಾವಿರ ಹಾಡುಗಳನ್ನು ಬರೆದ ಚಿತ್ರ ಸಾಹಿತಿ ಆಗಿದ್ದೀನಿ ಜೊತೆಗೆ ಒಂದು ಈಗ ಒಂದು ಸಾಮಾಜಿಕ ವಲಯದಲ್ಲಿ ಒಂದು ಸಮಸ್ಯೆ ಆದಾಗ ಒಂದಷ್ಟು ನಿಮ್ಮಂಥ ಚಾನಲ್ ಫೋನ್ ಮಾಡ್ತೀರಾ ಏನು ಹೇಳ್ತೀರಾ ಸರ್ ಇದಕ್ಕೆ ಅಂತ ಹೌದು ಅಥವಾ ಯಾರೋ ಒಂದು ಏನೋ ಫಂಕ್ಷನ್ ಮಾಡಬೇಕು ಅಂತ ಸರ್ ಬನ್ನಿ ಸರ್ ಒಂದು ನಾಲ್ಕು ಮಾತಾಡಿ ಅಂತ ಕರೀತಾರೆ ಖಂಡಿತ ಯಾರು ಅಭಿಪ್ರಾಯ ಕೇಳ್ತಿದ್ದಾರೆ ಅಂದರೆ ನೀವೇನೋ ಸರಿ ಇರೋದು ಹೇಳ್ತೀರಾ ಅಂತಲೇ ನಿಮ್ಮ ಹತ್ರ ಅಭಿಪ್ರಾಯ ಕೇಳ್ತಾರೆ ಅದೇ ಅದೇ ತುಂಬ ದೊಡ್ಡ ನಾನು ಅದೇ ಹೇಳ್ತೀನಿ ಏನು ಮಾಡಿದೆ ಅಂದ್ರೆ ಒಂದು ಹಾಡು ಹಾಡುಗಳ ನಂಬರ್ ಇನ್ನೊಂದು ಈ ಮುಖ ಇಲ್ಲಿ ಗಳಿಸ್ಕೊಂಡಿರೋ ಒಂದು ಹೆಸರು ಅಂದರೆ ಎಲ್ಲೋ ಜನ ನಮ್ಮನ್ನ ಪರಿಗಣಿಸ್ತಾರೆ ಗಮನಿಸ್ತಾರೆ ಅನ್ನೋದು ಅದು ಒಂದು ತೃಪ್ತಿ ಆ್ಯಕ್ಚುಲಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಒಂದು ಕಡೆ ಸಿನಿಮಾ ಮತ್ತು ಸಮಾಜ ಎರಡೂ ಕಡೆ ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಈ ಕೆಲಸ ಹೀಗೆ ಮುಂದುವರಲಿ ನಿಮ್ಮ ಯೋಚನೆ ಆಲೋಚನೆ ಏನೆಲ್ಲ ಇದೆ ನೀವು ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಸಾಧ್ಯ ಆಗಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫೈನಲ್ ವರ್ಡ್ಸ್ ಏನಾದರೂ ಫೈನಲ್ ವರ್ಡ್ಸ್ ಒಂದು ನನಗೆ ಇದ್ರ ಬಗ್ಗೆ ಹೇಳಲೇಬೇಕಿತ್ತು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಾಹುಬಲಿ ಕಾರ್ಯಕ್ರಮ ನನಗೆ ಕನ್ನಡದ ಎಲ್ಲ ಕಾರ್ಯಕ್ರಮಗಳು ಫೇವ್ರೇಟ್ ಆ್ಯಕ್ಚುಲಿ ನಾನು ಇದನ್ನು ತುಂಬ ಎರಡು ಮೂರು ವರ್ಷಗಳಿಂದ ಪೋಸ್ಟ್ ಕೂಡ ಹಾಕಿದ್ದೆ ಎಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಏನಂದರೆ ಸೆಲೆಬ್ರಿಟಿ ಇಂಟ್ರಡ್ಯೂಸ್ ಮಾಡೋದು ಇದೆ ಬಿಡಿ ಎಲ್ಲ ಕಡೆನೂ ಮಾಡ್ತಾರೆ ಅದು ಬಿಟ್ಟು ತೆರೆಮರೆಯ ಎಲೆಮರೆಯ ಸಾಧಕರನ್ನು ಕರ್ಕೊಬಂದು ಕೃಷಿ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು ಎಸ್ ಅಂಗವಿಕಲರು ಏನೇನೋ ಐ ಮೀನ್ ವಿಶೇಷ ಚೇತನರು ಏನೇನೋ ಸಾಧಿಸಿರೋದಿರ್ಬೋದು ಅವನ್ನೆಲ್ಲ ತೋರಿಸ್ತಿರಲ್ಲ ಅದು ತುಂಬ ದೊಡ್ಡ ವಿಷಯ ಹಾಗಾಗಿ ತುಂಬ ಹೃದಯವಾಗುತ್ತೆ ಮನಸ್ಸಿಗೆ ತಟ್ಟು ಮುಟ್ಟುತ್ತೆ ಮತ್ತು ಈ ಎಲ್ಲ ಈ ಟಿ ವಿ ಹಾಕಿದ್ರೆ ಗದ್ದಲ ಅದು ಇದ್ರ ನಡುವೆ ಶಾಂತವಾಗಿ ಹರಿಯುವ ನದಿ ಥರದೊಂದು ಕಾರ್ಯಕ್ರಮ ಇವನ್ ನೀವು ಕೂಡ ನಿಮ್ಮ ಆಟೆಯರಿಂದ ಹೇಳ್ದು ನಿಮ್ಮ ಧ್ವನಿಯಿಂದ ಹೇಳೋದು ಎಲ್ಲೂ ಬಿ ಪಿ ಎಸ್ ಧ್ವನಿ ಇಲ್ಲ ಶಾಂತವಾದ ಒಂದು ನಿಜವಾದ ಒಂದು ಮೌಲ್ಯಯುತ ಕಾರ್ಯಕ್ರಮ ಅದು ನಂಗೆ ತುಂಬ ಖುಷಿ ಇದೆ ಈವನ್ ನೀವು ನಿಮ್ಮನ್ನು ನಾನು ಸುಮಾರು ಒಂದು ಹತ್ತು ವರ್ಷಕ್ಕಿಂತ ಹೆಚ್ಚಿನ ನಿಮ್ಮ ಎಂಟ್ರಿ ಆದಾಗಿಂದ ನಿಮ್ಮ ನಿಮಗೂ ಒಂದು ಇದು ತಿರುವು ನನ್ನ ಪ್ರಕಾರ ಖಂಡಿತ ಒಳ್ಳೆ ಕಾರ್ಯಕ್ರಮ ಖಂಡಿತ ಈ ಕಾರ್ಯಕ್ರಮ ಮುಂದುವರಿಸಿ ಯಾವತ್ತೂ ಬಿಡ್ಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮಗೂ ಕೂಡ ನಿಮ್ಮ ಜರ್ನಿ ನಮ್ಮ ಮೂಲಕ ನಮ್ಮ ಕಾರ್ಯಕ್ರಮದ ಮೂಲಕ ಜನರಿಗೆ ತಿಳಿಸಿದ್ವಿ ಅದು ಬಹಳ ಖುಷಿಯಾಯಿತು ಸೊ ಈ ಜರ್ನಿ ಹೀಗೆ ಮುಂದುವರಿಲಿ ಯಶಸ್ವಿಯಾಗಿ ಮುಂದುವರಿಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿದ್ರಲ್ಲ ಇವತ್ತಿನ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಅತಿಥಿಯಾಗಿ ಚಿತ್ರ ಸಾಹಿತಿ ಕವಿರಾಜ್ ಅವರಿದ್ರು ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ